ಒಂದು ಮಹಾ ಸರೆಯ ಮುಖಾಂತರವಾಗಿ ನಿನಗೆ ನಮ್ಮ ತೊಂದರೆ ಕೃತಿಗಳಿಂದ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತೆಗಳನ್ನು ಮಾನಘನ ಮಾರುತರಿಸುವ ಹಾಗೆ ನಾವು ಈ ಒಂದು ಅವಕಾಶವನ್ನು ಕೊಟ್ಟು ಈ ಥರ ಮಾಡಿದಕ್ಕಾಗಿ ವರ್ತಿಸುತ್ತೇವೆ ಹೌದು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂತ ಕಾಂಚಿ ಪಾಕುಗಳ ಕೀಟ ಕೃಪಾ ಅವರ ಅನೇಕವಾಗಿ ಅವುಗಳನ್ನು ಇಳಿಸೋಣ ಅದು ಅಸಂಖ್ಯಾತವಾಗಿದೆ ಸ್ವಾಮಿ ತಂದೆ ನಾವೆಲ್ಲರೂ ಹುಟ್ಟಿದ ಆರೋಗ್ಯದಿಂದ ಈ ಗಳಿಗೆವರೆಗೂ ಕೂಡ ಕಂಡುಕೊಂಡು ಬಾಲಿಯಲ್ಲಿ ಕಾಪಾಡಿ ನೆನೆ ಬಂದವು ನಮ್ಮ ದೈಹಿಕವಾಗಿಯೂ ಪ್ರಾಪಂಚಿಕವಾಗಿ ಲೌಕಿಕವಾಗಿ ಆಶೀರ್ವದಿಸುವುದು ಮಾತ್ರವಲ್ಲದೆ ಆತ್ಮೀಯವಾಗಿ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತ ನಿನ್ನ ಮಗನ ಸಾರೂಕ ಸಮೀಪಸ್ಥರಾಗುವ ಹಾಗೆ ನಮ್ಮೆಲ್ಲರಿಗೂ ಕೂಡ ನಿನ್ನ ಕೃಪಾ ಅವರನ್ನು ಶೃಂಗರಿಸಿ ನಮ್ಮನ್ನು ಆಶೀರ್ವಾದಿಸಿ ಈ ಗಳಿಗೆವರೆಗೂ ಕೂಡ ನಡೆಸಿಕೊಂಡು ಬಂದಿದೆ ಸ್ವಾಮಿ ಇವೆಲ್ಲದರಿಗಾಗಿ ನಾವು ನಿನಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳಿ ತಂದೆ ದೇವರೇ ಎಲ್ಲಾ ಘನ ಮಾನ ಸ್ಥಿ ಸ್ತೋತ್ರ ನನ್ನ ಪ್ರಭಾವಗಳು ಈ ಸರ್ವೋತ್ತಮನು ಉತ್ಕೃಷ್ಟವೂ ಆದಂತಹ ದೇವರು ಸರ್ವಜ್ಞಾನಿಯು ಸರ್ವೋಪಕಾರಿ ಸರ್ಪ ಸಂಪನ್ನ ಆಲೋಚನಾ ಕರ್ತನೂ ಆದಿಯಲ್ಲಿ ಅಂತ್ಯಪಟ್ಟದ ನೀತಿ ನ್ಯಾಯ ಅಸ್ವಸ್ಥಿತಿಗಳನ್ನು ನಿನ್ನ ಎಲ್ಲಾ ಚಲಾ ವಸ್ತುಗಳನ್ನು ಆರಾಧ್ಯವು ಸಮರ್ಥವು ಯೋಗ್ಯನೂ ಆಗಿರ್ತಕ್ಕಂಥ ಏಕೈಕ ಸತ್ಯ ದೇವದ ಸ್ವಾಮಿ ಅವರು ತಂದೆ ದೇವರ ದೇವರು ಕಾಲಿ ಕರ್ತನೋ ರಾಜ್ಯ ದೇವರ ದೇವನು ಆಗಿದ್ದು ಸಕಲ ಪ್ರತಿಭೆಗಳಿಗೆ ನ್ಯಾಯ ತೀರಿಸತಕ್ಕಂತಹ ಸರ್ವಶಕ್ತನಾದಂತಹ ದೇವರು ನಿನ್ನ ಸ್ವಾಮಿ ನಾವಾದರೂ ಕೇವಲ ಒಂದು ಕಾಲದಲ್ಲಿ ಪಾಪದಿಂದ ಶಾಪಕ್ಕೆ ಗುರಿಯಾಗಿ ಪಾಪದ ಸಂಬಳವಾದ ಮರಣಕ್ಕೆ ಪಾತ್ರರಾಗಿದ್ದಂತಹ ನಮ್ಮನ್ನು ನೀನು ಅತಿಶಯವಾಗಿ ಪ್ರೀತಿಸಿ ಲೋಕದೊಳಗಿನಿಂದ ಒಂದು ಚಿಕ್ಕ ಗುಂಪಾಗಿ ಪ್ರತ್ಯೇಕಿಸಿ ತೆಗೆದುಕೊಂಡು ನಿನ್ನ ಒಂದು ಪವಿತ್ರವಾದ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುತ್ತಾ ನಿನ್ನ ನೀನು ನಮಗೆ ದಯಪಾಲ್ಸಿಕೊಟ್ಟಿರತಕ್ಕಂತಹ ನಿನ್ನ ಪ್ರವಾದಿಗಳು ಅಪೋಸ್ತರರು ಇವರನ್ನು ನಮಗೆ ನಿದರ್ಶನಗಳಾಗಿ ಕೊಟ್ಟು ಅವರು ಹಾಕಿ ಕೊಟ್ಟ ಮಾರ್ಗದಲ್ಲಿ ನಾವು ನಡೆಯಲು ನಮಗೆ ಬೇಕಾದಂತಹ ಪವಿತ್ರಾತ್ಮನ ಸಹಾಯವನ್ನು ಕಾಲ ಕಾಲಕ್ಕೆ ಒದಗಿಸಿಕೊಟ್ಟು ನಮ್ಮನ್ನು ಈ ಗಳಿಗೆವರೆಗೂ ಕೂಡ ನಡೆಸಿಕೊಂಡು ಬಂದಿದ್ದೀವಿ ಸ್ವಾಮಿ ಇವೆಲ್ಲವುಗಳಿಗಾಗಿ ನಾವು ನಿನಗೆ ನಮ್ಮ ಕೃತಜ್ಞತೆಗಳನ್ನು ಸ್ತೋತ್ರವನ್ನು ಮನಪೂರ್ವಕವಾಗಿ ಮನದಿಂದ ನಿನಗೆ ಸಲ್ಲಿಸುವರಾಗಿದ್ದೇವೆ ತಂದೆ ದೇವರೇ ದಿವ್ಯ ಕೃಪೆಯಿಂದಾಗಿ ಸ್ವಾಮಿ ನಿನ್ನ ಮಕ್ಕಳು ಈ ಒಂದು ಮಹಾ ಸಮ್ಮೇಳನವನ್ನು ಈ ದಿವಸ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನಡೆಸುವ ಸಲುವಾಗಿ ಇದನ್ನು ಹಮ್ಮಿಕೊಂಡಿರುವಾಗ ತಂದೆ ದೇವರೇ ಇಲ್ಲಿ ನಡೆಯತಕ್ಕಂತಹ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಗಾಗಿ ಬೇಡವರಾಗಿದ್ದೇವೆ ಈ ಆರಾಧನೆ ಪರಿತರ ಸ್ವಾಮಿ ನೀನು ನಮ್ಮೊಂದಿಗಿದ್ದುಕೊಂಡು ನಮ್ಮೆಲ್ಲರನ್ನೂ ಕೂಡ ನೀನು ಆಶೀರ್ವದಿಸು ನಿನ್ನ ವಾಕ್ಯವನ್ನು ಪ್ರಬೋಧಿಸತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ದಿವ್ಯ ಕೃಪೆಯು ಆಶೀರ್ವಾದವೂ ಇರಲಿ ಅವರನ್ನು ನಿನ್ನ ಆತ್ಮನಿಂದ ತುಂಬಿಸಿ ಸ್ವಾಮಿ ಅವರ ನಿನ್ನ ವಾಕ್ಯಗಳನ್ನು ನಮಗೆ ಸಾರುವಾಗ ಅವುಗಳನ್ನು ನಾವು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಅರ್ಥೈಸಿ ವಿವೇಚಿಸಿ ತಿಳಿದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ನಾವು ನಿನಗೆ ಯೋಗ್ಯರಾದ ಮಕ್ಕಳಾಗಿ ಬೆಳೆಯುವ ಹಾಗೆ ಇಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮ ಒಬ್ಬೊಬ್ಬರನ್ನು ಕೂಡ ನೀನು ಹೆಸರು ಹೆಸರಾಗಿ ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ಕಾರಣಾಂತರಗಳಿಂದ ಇಲ್ಲಿ ಬಾರದೆ ಇರತಕ್ಕಂತಹ ಎಲ್ಲಾಂದಿನ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಮತ್ತು ಒಂದು ಮಾಧ್ಯಮದ ಮೂಲಕವಾಗಿ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರತಕ್ಕಂತಹ ಎಲ್ಲಾಂದಿನ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ತಂದೆ ದೇವರೇ ನಿನ್ನ ಮಕ್ಕಳು ಮಾಡುತ್ತಿರತಕ್ಕಂಥ ಈ ಸುವಾರ್ತಾ ಸೇವೆಯಲ್ಲಿ ನಿನ್ನ ಒಂದು ಸಹಾಯ ನಿನ್ನ ಒಂದು ಕೃಪೆ ನಿನ್ನ ಕರುಣೆಗಾಗಿ ನಿನ್ನಲ್ಲಿ ಬೇಡುತ್ತೇವೆ ಹೌದು ಸ್ವಾಮಿ ಅನೇಕ ಊರುಗಳಿಂದ ಅನೇಕ ಊರುಗಳಿಗೆ ನಿನ್ನ ವಾಕ್ಯವು ಸಾರೋಣವಾಗಿ ಅಲ್ಲಿ ಅನೇಕ ಜನರು ನಿನ್ನ ನಾಮವನ್ನು ಅರಿತು ನಿನಗೆ ತಮ್ಮ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಒಂದು ಮಹಾಸಭೆಯಾಗಿ ಕೂಡಿ ಬಂದು ನಿನ್ನ ನಾಮವನ್ನು ಸಂಕೀತಿಸುವಾಗ ತಂದೆ ದೇವರೇ ನೀನೇ ನಮ್ಮೆಲ್ಲರೊಂದಿಗೆಕೊಂಡು ನಮ್ಮನ್ನು ನಿನ್ನ ದಿವ್ಯ ಚಿತ್ರಕ್ಕನು ಸಾರುವಾಗಿ ಆಶೀರ್ವದಿಸಿ ಕಾದು ಕಾಪಾಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ಮತ್ತೊಂದು ಆವರ್ತಿ ಸ್ವಾಮಿ ನಿನ್ನ ಒಂದು ಪ್ರಸನ್ನತೆಗಾಗಿಯೂ ಈ ಆರಾಧನೆ ಪರ್ಯಂತರ ನಿನ್ನ ನಡೆಸುವಿಕೆಗಾಗಿಯೂ ಬೇಡಿಕೊಳ್ಳುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನು ನಮ್ಮ ಪ್ರಭುವು ರಕ್ಷಕನು ಮಧ್ಯಸ್ಥನೂ ಆಗಿರುವ ಕ್ರಿಸ್ತೈಸುವಿನ ಮುದ್ದಾದ ನಾಮದಲ್ಲಿ ಅತಿ ನಮ್ರತೆಯಿಂದಲೂ ತಾಳ್ಮೆಯಿಂದಲೂ ವಿನಯದಿಂದಲೂ ಭಕ್ತಿಯಿಂದಲೂ ಬೇಡುತ್ತೇವೆ ಸ್ವಾಮಿ ಆಮೇಲೆ ಎಲ್ಲರೂ ಕುಳಿತುಕೊಳ್ಳೋಣ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಈ ಒಂದು ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಎರಡನೇ ವಾರ್ಷಿಕೋತ್ಸವ ಸಮಾವೇಶಕ್ಕೆ ಆಮಿಸಿರುವಂತ ಎಲ್ಲ ಸಹೋದರಿಗೂ ಬಾಗಲಕೋಟೆ ಬೇಲೂರು ಯದಗಿರಿ ಗುಲ್ಬರ್ಗ ಮಂಗಳೂರು ಮೂಡ್ಬಿದ್ರೆ ಬೆಳ್ತಂಗಡಿ ಗದಗ್ ದಾವಣಗೆರೆ ಹುನ್ಸೂರು ಸಿಂಗಪುರ್ ಪಾಳ್ಯ ಸಿರಾ ಓ ಎನ್ ಎಸ್ ಕೋಟೆ ತುಮಕೂರು ದೇವನಹಳ್ಳಿ ನಾಗೇನಹಳ್ಳಿ ಮತ್ತು ಬೆಂಗಳೂರಿಂದ ಬಂದಿರುವಂಥ ಎಲ್ಲ ಸತ್ಯವೈದ್ಯ ವಿದ್ಯಾರ್ಥಿಗಳಿಗೂ ಡಾನ್ ಇಕ್ಲಿಶಾ ಲಾಲ್ಬಾಗ್ ರೋಡ್ ಪುರಂ ಲಿಂಗ್ಲಾಸ್ಪುರಂ ಎಚ್ ಎಲ್ ಹೊಸ ರೋಡ್ ಇಮಾನಿವೆಲ್ ಎಚ್ ವಿ ಆರ್ ಲೇವಟ್ ಎಚ್ ಎಸ್ ಆರ್ ಲೇವಟ್ ಕೊಯಮುತ್ತೂರ್ ನಾಗೇನಹಳ್ಳಿ ಮತ್ತು ಬೇರೆಲ್ಲ ಕಡೆಯಿಂದ ಬಂದಿರುವಂಥ ಎಲ್ಲ ಸತ್ಯವೈದ್ಯ ವಿದ್ಯಾರ್ಥಿಗಳಿಗೂ ಮೈಸೂರು ಸತ್ಯವೈದ್ಯ ವಿದ್ಯಾರ್ಥಿಗಳು ಆನ್ಲೈನ್ ಇರುವಂತಹ ಎಲ್ಲ ಸತ್ಯವೇದ ವಿದ್ಯಾರ್ಥಿಗಳು ಈ ಒಂದು ಸಮಾವೇಶಕ್ಕೆ ಬಂದು ನೀವು ಬಂದಿರುವಂತಹ ಈ ಒಂದು ವಿಷಯಕ್ಕೆ ನಿಮಗೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಈ ಒಂದು ಕೂಟವನ್ನು ಆರಂಭಿಸುವ ಒಂದು ಮನ್ನವನ್ನು ಓದಿ ನಾವು ಕೂಟವನ್ನು ಆರಂಭಿಸೋಣ ಮದ್ಯಲಿರುವಂತಹ ಸಹೋದರ ರವಿಯವರು ದಾವಣಗೆರೆ ರವಿ ಬರ ಬಂದು ಮನ್ನವನ್ನು ಓದಬೇಕಾಗಿ ಕೇಳ್ಕೊಳ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಫೆಬ್ರವರಿ ತಿಂಗಳು ಹದಿನೆಂಟನೇ ತಾರೀಕು ಭಾನುವಾರ ಈ ದಿನದ ಪರಲೋಕದ ಮನ್ನಾ ನಿಮ್ಮ ದೇವರಾದ ಯಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಧರ್ಮೋಪದೇಶ ಕಾಂಡ ಹದಿಮೂರನೇ ಅಧ್ಯಾಯ ಮೂರನೇ ವಚನ ದೇವರ ರಾಜ್ಯ ಎಂಥವರಿಗೆ ಮೀಸಲಾಗಿದೆ ಎಂದರೆ ಯಾರು ದೇವರ ಕೃಪೆಯಿಂದ ಹೃದಯಪೂರ್ವಕವಾಗಿ ಕ್ರಿಸ್ತನಂತಾಗುವವರೋ ಅಂಥವರು ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸುತ್ತಾ ನನ್ನ ಚಿತ್ತವಲ್ಲ ಸ್ವಾಮಿ ನಿನ್ನ ಚಿತ್ತವೇ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ಹೇಳಿ ನೆರವೇರುವವರು ಈ ಷರತ್ತಿಗೆ ಬದ್ಧರಾಗಿ ತಮ್ಮನ್ನು ತಾವೇ ದೇವರಿಗೆ ಸಮರ್ಪಿಸಿಕೊಳ್ಳುವುದು ಇಂಥವರನ್ನು ದೇವರು ಅಂಗೀಕರಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವನು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಿ ತಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಳ್ಳುವ ಷರತ್ತಿಗಿಂತ ಬೇರೆ ಯಾವ ಷರತ್ತು ಇದಕ್ಕೆ ಸಾಟಿಯಾಗುವುದಿಲ್ಲ ದೇವರು ತನ್ನನ್ನು ಉತ್ಕೃಷ್ಟವಾಗಿ ಪ್ರೀತಿಸುವವರ ಪರವಾಗಿ ಕಣ್ಣು ಕಾಣದೇ ಇರುವ ಕಿವಿಯೂ ಕೇಳದೇ ಇರುವ ಹಾಗೂ ಅದರ ಭಾವನೆ ವ್ಯಕ್ತವಾಗದೇ ಇರುವ ಮತ್ತು ಮನುಷ್ಯನ ಹೃದಯದಲ್ಲಿ ಒಳಿಯದೇ ಇರುವಂತಹ ಪರಲೋಕದ ಅತಿ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಮೀಸಲಾಗಿಟ್ಟಿದ್ದಾನೆ ಥ್ಯಾಂಕ್ ಯು ಇಂದಿನ ಮುಂಜಾನೆಯ ಮನೋ ನಿರ್ಧಾರ ಇದನ್ನು ಮಧ್ಯದಲ್ಲಿರುವಂತಹ ಸಹೋದರ ಆನಂದ್ ಅವರು ಬಂದು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ ನನ್ನ ವಿಶೇಷ ಪ್ರತಿಜ್ಞೆ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಿನ್ನ ಆಲುವಿಕೆ ನನ್ನ ಹೃದಯದಲ್ಲಿ ಹೆಚ್ಚು ಹೆಚ್ಚಾಗಿ ಬರಲಿ ನಿನ್ನ ಚಿತ್ತ ನನ್ನ ಮೃತ್ಯು ಸರ ಶರೀರದಲ್ಲಿ ನೆರವೇರಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನೀಡಿರುವ ನಿನ್ನ ಸಕಾಲಿಕ ಸಹಾಯದ ಕೃಪಾ ವಾಗ್ದಾನದಲ್ಲಿ ಭರ ಭರವಸೆ ಪ್ರಜ್ಞೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಅನುದಿನವೂ ನಾನು ಪ್ರಾರ್ಥಿಸುವಾಗ ಈ ಯುಗಾಂತ್ಯದಲ್ಲಿ ಎಲ್ಲೆಡೆ ನಡೆಯುತ್ತಿರುವ ಸುವಾರ್ಥ ಕಾರ್ಯ ಫಲಕಾರಿಯಾಗುವುದನ್ನು ವಿಶೇಷವಾಗಿ ನನಗೂ ಹಾಗೂ ಇತರ ಎಲ್ಲೆಡೆ ಇರುವ ನನ್ನ ಪ್ರೀತಿಯ ಜೊತೆ ಕೆಲಸದವರಿಗೂ ಇದರಲ್ಲಿ ಪಾಲುಗಾರರ ಆಗಲು ದೊರೆತ ಭಾಗ್ಯವನ್ನು ಸ್ಮರಿಸುತ್ತೇನೆ ನಾನು ಇನ್ನೂ ಶ್ರದ್ಧೆ ಶ್ರದ್ಧೆಯಿಂದ ಪ್ರತಿಜ್ಞೆ ಮಾಡಿ ಏರುವುದೇನೆಂದರೆ ನಿನ್ನ ಹಾಗೂ ನಿನ್ನ ಪ್ರೀತಿಯ ಮಂದೆಯ ಸೇವೆಗೆ ಹೆಚ್ಚು ಸಮರ್ಥನಾಗಲು ನನ್ನ ನಡೆ ನುಡಿ ಕಾರ್ಯಗಳೆಲ್ಲವನ್ನು ಸಾಧ್ಯವಾದಷ್ಟು ಕುಂಕುಶವಾಗಿ ಪರಿಶೀಲಿಸಿ ಕ್ರಮ ಪಡಿಸಿಕೊಳ್ಳುವೆನು ನಾನು ನಿಮಗೆ ಪ್ರತಿಜ್ಞೆವಾಗಿ ಪ್ರತಿಜ್ಞೆಯಾಗಿ ಏಳುವುದೇನೆಂದರೆ ಆತ್ಮತತ್ವವನ್ನು ಹಾಗೂ ಕ್ರಿಸ್ತ ಕ್ರೈಸ್ತ ಧರ್ಮದ ಹೆಸರಿನಲ್ಲಿ ನಡೆಯುವ ಗುಪ್ತಾಚಾರಗಳಿಗೆ ಸಂಬಂಧಿಸಿದಂಥವುಲ್ಲವನ್ನು ಪ್ರತಿರೋಧಿಸುವುದಕ್ಕೆ ಎಚ್ಚರವಾಗಿರುತ್ತೇನೆ ಅಲ್ಲದೆ ಇರುವುದಾದರೂ ಇಬ್ಬರು ಒಡೆಯರು ಎಂಬುದನ್ನು ಅನಿದು ಇಂಥವುಗಳು ದೇವ ವಿರೋಧಿಗೆ ಸಂಬಂಧಿಸಿದ ಸಂಬಂಧಿಸಿದಾಗಲಾದರಿಂದ ಬುದ್ಧಿಗ್ರಹಿಕೆಗೆ ತೋರುವ ಎಲ್ಲ ವಿಧಾನಗಳಿಂದಲೂ ಇವುಗಳನ್ನು ಪ್ರತಿರೋಧಿಸುತ್ತೇನೆ ನಾನು ಮತ್ತು ಪ್ರತಿಜ್ಞೆ ಮಾಡಿ ಇರುವುದೇನೆಂದರೆ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ನನ್ನ ಇತರ ಲಿಂಗದವರೊಂದಿಗೆ ಏಕಾಂತವಾಗಿರುವಾಗ ಎಲ್ಲರ ಮುಂದೆ ಇರುವವನಂತೆ ಅಂದರೆ ಕರ್ತನ ಸಭೆಯ ಮುಂದೆ ಇರುವವನಂತೆ ವರ್ತಿಸುತ್ತೇನೆ ಅಲ್ಲದೆ ನನ್ನ ಬುದ್ಧಿ ವಿವೇಚನೆಗಳಿಗೆ ಸರಿದೋರುವ ಮಟ್ಟಿಗೆ ನಾನು ಇತರ ಲಿಂಗದವರೊಂದಿಗೆ ಒಂದೇ ಕೊಠಡಿಯಲ್ಲಿ ಅದರ ಬಾಗಿಲುಗಳು ವಿಶಾಲವಾಗಿ ತೆರೆದಿರುವಲ್ಲಿ ಒಬ್ಬನೇ ಇರದಂತೆ ನೋಡಿಕೊಳ್ಳುತ್ತೇನೆ ಇದಕ್ಕೆ ವರತ್ತರ ವರತ್ತರಾದವೆಂದರೆ ಸಹೋದರರ ವಿಷಯದಲ್ಲಿ ಹೆಂಡತಿ ಮಕ್ಕಳು ತಾಯಿ ಹಾಗೂ ಒಡ ಅಕ್ಕ ತಂಗಿಯರು ಸಹೋದರಿಯರ ವಿಷಯದಲ್ಲಿ ಗಂಡ ಮಕ್ಕಳು ತಂದೆ ಹಾಗೂ ಒಟ ಹುಟ್ಟಿದ ಅನ್ನ ತಮ್ಮಂದಿರು ಇಂದಿನ ಧ್ಯಾನಕ್ಕಾಗಿ ತೆಗೆದುಕೊಂಡಂತ ವೇದ ಭಾಗ ಐಷ್ಯನ ಪ್ರವಾದನೆ ಗ್ರಂಥ ಐವತ್ತ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಇದನ್ನು ನಮ್ಮ ಮಧ್ಯದಲ್ಲಿರುವಂತಹ ಸಹೋದರ ಪ್ರಭಾಕರ್ ಅವರು ಬಂದು ಓದಬೇಕಾಗಿ ಕೇಳಿಕೊಳ್ತೇವೆ ಏನಕ್ಕೋಗಿ ಓಕೆ ಏಷಯ ಐವತ್ತೆರಡು ಹನ್ನೊಂದು ತೊಲಗಿರಿ ತೊಲಗಿರಿ ಬಾಬೇಲಿನಿಂದ ಹೊಡಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಅದರ ಮಧ್ಯದೊಳಗಿಂದ ತೆರಳಿರಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಓರೋರಿ ಶುದ್ಧರಾಗಿರಿ ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸವರ ಸರಿ ನಾವು ಈ ಒಂದು ಕೂಟದ ಮೊದಲನೇ ಒಂದು ಪಾಠವನ್ನು ಕೇಳಿಕ್ ಹೋಗ್ತಾ ಇದೀವಿ ಒಂದು ಸಮಯದಲ್ಲಿ ಸತ್ಯವೇದ ವಾಕ್ಯವನ್ನು ಓದೋದಕ್ಕೆ ರಿಜಿನಾ ಅವರು ಮತ್ತೆ ಸಹೋದರಿ ರಬೆಕ್ ಅವರು ಮುಂದೆ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮೊದಲೇ ಒಂದು ದೇವರ ಸಂದೇಶವನ್ನು ಕೊಡಬೇಕಾಗಿ ನಮ್ಮ ಮೊದಲಿರುವಂತಹ ಸಹೋದರ ಮನೋಹರವನ್ನ ಮುಂದೆ ಕರಿತಾ ಇದೀವಿ ಸಹೋದರ ಮನೋಹರ ಬಂದು ದೇವರ ಸಂದೇಶವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಕರ್ತನಲ್ಲಿ ತನ್ನ ಪ್ರಿಯ ಸಹೋದರ ಸಹೋದರಿಯರೇ ಜೀವ ಸ್ವರೂಪನಾದ ಯಹೋ ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಆತನ ಪರಿಶುದ್ಧವುಳ್ಳ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ದೇವರು ನಮಗೆ ದಯ ಪಾಲಿಸಿಕೊಟ್ಟಂತಹ ಗ್ರಂಥಗಳಲ್ಲಿ ಅಡಕವಾಗಿರುವ ವಿಚಾರಗಳನ್ನು ತಿಳಿಯುವ ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಈ ದಿನ ಆದುಕೊಂಡಂತಹ ವೇದ ಭಾಗ ದೇಶಾಯ ಐವತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ ಎಂಬುವಂತಹ ಒಂದು ಈ ಒಂದು ವಿಚಾರದಲ್ಲಿ ನಾವು ನೋಡುವಂತಹ ಒಂದು ವಿಚಾರಗಳು ಏನು ಎಂಬುದಾಗಿ ನಾವು ನೋಡುವ ಇದರಲ್ಲಿ ನಾವು ನೋಡುವಾಗ ಇಸ್ರೇಲ್ ಜನಾಂಗವನ್ನು ದೇವರು ತನ್ನ ಒಂದು ವಿಶೇಷವಾದಂತಹ ಒಂದು ಸಭೆಯನ್ನಾಗಿ ಜನರನ್ನಾಗಿ ತನ್ನ ಸ್ವಕೀಯ ಪ್ರಜೆಯನ್ನಾಗಿ ದೇವರೇನ್ ಮಾಡಿದ್ರು ಆರಿಸಿಕೊಂಡ್ರು ಅಂತಹ ಸಂದರ್ಭದಲ್ಲಿ ಒಂದು ಲೇವಿಯರಿಗೆ ಒಂದು ವಿಶೇಷವಾದಂತಹ ಒಂದು ಸವಲತ್ತನ್ನು ಕೊಟ್ಟರು ಅದು ನಾವು ನೋಡುವಾಗ ಎರಡನೇ ಪೂರ್ವಕಾಲ ಬರುತ್ತೆ ಅಂತ ಐದನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನ ಎರಡನೇ ಪೂರ್ವಕ ಕಾಲ ನಾಲ್ಕನೇ ಅಧಿಕಾರ ಐದನೇ ವಚನ ಅವುಗಳು ಹಿಂಭಾಗವು ಒಳಗಡೆದಿದ್ದು ಪಾತ್ರಿಯು ನಾಲ್ಕು ಬೆರಳು ದಪ್ಪವಾಗಿದ್ದು ಅದರ ಅಂಚು ಕಮಲಾಕಾರದ ಬಟ್ಟಲನ್ನು ಹೋಲುತ್ತಿತ್ತು ಸರಿ ಅದಲ್ಲ ಎರಡನೇ ಪೂರ್ವಕಾಲ ಐದನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನ ನಾನು ಓದ್ತೇನೆ ಅದನ್ನು ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿ ಬಂದಿರಲಾಗಿ ಲೇವಿಯರು ಯಹೋವನ ಮಂಜೂಷವನ್ನು ಹೊತ್ತುಕೊಂಡರು ಇದಲ್ಲದೆ ಯಾಜಕರಾದ ಲೇವಿಯರು ದೇವದರ್ಶನದ ಗುಡಾರ ಅದರಲ್ಲಿದ್ದ ಎಲ್ಲಾ ಪರಿಶುದ್ಧ ವಸ್ತು ವಸ್ತುಗಳು ಇವುಗಳನ್ನು ಹೊತ್ತುಕೊಂಡು ಹೋದರು ಎಂಬಂತಹ ಒಂದು ವಿಷಯ ನಾವಿಲ್ಲಿ ನೋಡ್ತೇವೆ ಯಾಕಂತ ಹೇಳಿದ್ರೆ ಇಸ್ರೇಲ್ ಜನಾಂಗವನ್ನು ದೇವರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಅವರನ್ನು ಆಶೀರ್ವದಿಸಿ ನಡೆಸುವಂತಹ ಸಂದರ್ಭದಲ್ಲಿ ದೇವದರ್ಶನದ ಗುಡಾರಗಳು ಅಥವಾ ಪರಿಶುದ್ಧ ವಸ್ತು ವಸ್ತುಗಳನ್ನು ಹೊರುವಂತಹ ಒಂದು ಅಹ್ ಏನಂತ ಹೇಳಿದ್ರೆ ಒಂದು ಸ್ಪೆಷಲ್ ಇನ್ಚಾರ್ಜ್ ಅನ್ನು ಅವರಿಗೆ ಲೇವಿಯರಿಗೆ ಏನ್ ಮಾಡಿರ್ತಾರೆ ಅಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ತೇವೆ ಇದಕ್ಕೆ ನಾವೇನಂತ ಹೇಳಿದ್ರೆ ಇಲ್ಲಿ ನಾವು ನೋಡುವಂತ ಎಲ್ಲಾ ವಿಚಾರಗಳು ಏನಾಗಿರುತ್ತೆ ಒಂದು ಛಾಯಾ ರೂಪವಾಗಿ ನಮಗೆ ಏನಾಗಿರುತ್ತದೆ ಇಲ್ಲಿ ಕೊಟ್ಟಿರ್ತದೆ ಆದ್ರಿಂದ ನಮಗೆ ಇಲ್ಲಿ ಕೊಟ್ಟಂತಹ ವಿಚಾರ ಏನು ಇದ್ರ ಬಗ್ಗೆ ಪೌಲನೇನು ಹೇಳ್ತಾನೆ ಎಂಬುದಾಗಿ ನಾನು ನೋಡೋದಾದ್ರೆ ಎರಡನೇ ಕೋರಿಂತ್ಯ ಆರನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟು ಎರಡು ಕೋರಿಂತ್ಯ ಆರನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟು ನಿಮ್ಮ ವಿಷಯದಲ್ಲಿ ನಮ್ಮ ಹೃದಯವು ವಿಶಾಲವಾಗಿರುವುದರಿಂದ ನಮ್ಮ ವಿಷಯದಲ್ಲಿ ನಿಮ್ಮ ಹೃದಯವನ್ನು ವಿಶಾಲ ಮಾಡಿಕೊಳ್ಳಿರಿ ನೀವು ನನ್ನ ಮಕ್ಕಳೆಂದು ಭಾವಿಸಿ ಹೀಗೆ ಹೇಳುತ್ತೇನೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಟ್ನೋಡ ಇಡಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಏನು ಆ ಹಾಗಾದ್ರೆ ಇಲ್ಲಿ ನಾವು ನೋಡುವಂತ ವಿಚಾರದಲ್ಲಿ ನಾವು ಹೇಳಿದ್ರೆ ಮೇಲಾದ ಇಸ್ರೇಲಿಯರು ಅಥವಾ ನಾವು ಹೇಳಿದ್ರೆ ದೇವರ ಇಸ್ರೇಲಿಯರು ಎಂಬುದಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆರಿಸಿಕೊಂಡದ್ದನ್ನು ನಾವೇನ್ ಮಾಡಿದ್ದೇವೆ ಒಪ್ಪಿಕೊಂಡವರು ಆದುದರಿಂದ ಇಲ್ಲಿ ನಾವು ನೋಡುವಂತ ವಿಚಾರ ಏನಂತ ಹೇಳ್ತಾರೆ ಮುಂದೆ ವಾಕ್ಯದಲ್ಲಿ ಬರುವಾಗ ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ ಸಪರೇಟ್ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಅದುದರಿಂದ ಶುದ್ಧ ಅಶುದ್ಧ ಅದುದರಿಂದ ಏನಂತ ಹೇಳಿದ್ರೆ ನಾವು ಏನಾಗಿರ್ಬೇಕಂತ ಹೇಳಿದ್ರೆ ಶುದ್ಧರಾಗಿರ್ಬೇಕು ಮತ್ತು ನಾವು ಮಾಡುವಂತಹ ಕೆಲಸಗಳು ಕಾರ್ಯಗಳು ಎಲ್ಲವೂ ಕೂಡ ಅಂತ ಹೇಳಿದ್ರೆ ಒಳ್ಳೇದಾಗಿರ್ಬೇಕು ಶುದ್ಧವಾಗಿರ್ಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ಏನಾಗಿದ್ದೇನೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ದೇವರು ಹೇಳುತ್ತಾನೆ ಆದುದರಿಂದ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಆದುದರಿಂದ ಈಗ ನಮ್ಗೆ ಪ್ರಾರ್ಥನೆ ಮಾಡಿದಂತಹ ಪ್ರಕಾಶ್ ಸಹೋದರಾದ ಪ್ರಕಾಶ್ ಅವರು ಕೂಡ ಅದೇ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಸತ್ಯದಲ್ಲಿ ದೇವರು ನಮ್ಗೆ ದಯಪಾಲಿಸಿಕೊಟ್ಟಂತಹ ಸತ್ಯೋಪದೇಶದಲ್ಲಿ ನಾವೇನಾಗ್ಬೇಕಂತ ಹೇಳಿದ್ರೆ ಬೆಳೆಯುತ್ತಾ ಹೋಗ್ಬೇಕು ಅದರಲ್ಲಿ ನಾವು ಏನು ಮಾಡಬೇಕು ಹೆಚ್ಚುತ್ತಾ ಹೋಗ್ಬೇಕು ಎಂಬುದಾಗಿ ಆದುದರಿಂದ ನಾವು ಅದರಲ್ಲಿ ಏನಾಗಿರ್ಬೇಕಂತೆ ಪ್ರಾಕ್ಟಿಕಲಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡಿ ತೋರಿಸುವವರಾಗ್ಬೇಕು ಅದಕ್ಕೆ ನಾವು ಹೇಳುವಾಗ ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಸಿದ್ಧಾಂತಗಳು ನಾವೊಂದು ಪರಿಶುದ್ಧತ್ವಕ್ಕೆ ಸೇರಿದಂತಹ ಒಂದು ಮಕ್ಕಳಾದುದರಿಂದ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಿ ನಡೆಯುವಂತದ್ದು ಅದು ನಮ್ಗೆ ಏನಾಗಿರ್ಬೇಕಂತ ಹೇಳಿದ್ರೆ ಒಂದು ಅತಿ ಮುಖ್ಯವಾದಂತಹ ಒಂದು ಕಾರ್ಯಗಳಲ್ಲಿ ನಾವು ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ ಅದನ್ನ ಬಿಟ್ಟು ನಮ್ಮ ಸಮಯ ಸಂದರ್ಭಗಳು ಕೆಲಸ ಅವು ನಾವು ಲೋಕ ರೀತಿಯಾದಂತಹ ಸಂಬಂಧಪಟ್ಟಂತಹ ಕುಟುಂಬಸ್ಥರಿರ್ಬಹುದು ಸ್ನೇಹಿತರಿರ್ಬೋದು ಹವ್ಯಾಸಗಳಿರ್ಬೋದು ಸಂಗೀತಗಳಿರ್ಬೋದು ಆಟೋಟಗಳು ಟಿ ವಿ ಇವುಗಳಿಗೆಲ್ಲ ನಾವೇನ್ ಮಾಡಬಾರ್ದು ಅಂತ ಹೇಳಿದ್ರೆ ಆ ವಿಷಯಗಳಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಇವುಗಳೆಲ್ಲವೂ ಒಂದು ವಿಗ್ರಹಾರಾಧನೆಯ ಒಂದು ರೂಪದಲ್ಲಿ ಇರುವಂತದ್ದು ಎಂಬುದಾಗಿ ವಾಕ್ಯ ನಮ್ಮನ್ನ ಏನ್ ಮಾಡ್ತದೆ ಎಚ್ಚರಿಸ್ತದೆ ಯಾಕಂದ್ರೆ ಹೇಳಿದ್ರೆ ಇವೇ ನಮ್ಮನ್ನೇನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಆತ್ಮಿಕ ಜೀವನದಲ್ಲಿ ಒಂದು ನಮ್ಮನ್ನ ಇದನ್ನು ಬೇರ್ಪಡಿಸುವಂತಹ ಒಂದು ಸಂದರ್ಭಗಳಾಗಿ ನಮ್ಮ ಜೀವಿತದಲ್ಲಿ ಬರಬಹುದು ಎಂಬುದಾಗಿ ನಾವು ನೋಡ್ತೇವೆ ಅದುದರಿಂದ ಗಲಾತ್ಯ ಐದನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಾಗ ನಮ್ಗೆ ಗೊತ್ತುಂಟು ಯಾಕಂತ ಹೇಳಿದ್ರೆ ಈ ವಚನ ನಮ್ಗೆ ಎಲ್ಲ ಇಲ್ಲಿ ಯುದ್ಧವರೆಗೂ ಗೊತ್ತಿರುವಂತ ವಿಚಾರದಿಂದ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ ಜಾರತ್ವ ಬಂಡುತನ ನಾಚಿಕೆ ಗಿಡಿತನ ವಿಗ್ರಹಾರಾಧನೆ ಮಾಟ ಹಾಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದವತನ ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಏನಾಗ್ತದೆ ಅಂತ ಹೇಳಿದ್ರೆ ಇವುಗಳು ನಮ್ಗೆ ಏನಾಗ್ತದೆ ತೊಂದರೆ ಕೊಡ್ತಾ ಇರ್ತದೆ ಆದ್ರಿಂದ ಈ ವಿಷಯಗಳಲ್ಲಿ ನಾವು ಅತ್ಯಂತ ಜಾಗರೂಕರಾಗಿರ್ಬೇಕು ಎಂಬುದಾಗಿ ನಾವು ನೋಡ್ತೇವೆ ಆದುದರಿಂದ ನಾವು ಇವುಗಳಿಂದ ದೇವರಿಂದ ಜಾರಿ ನಮ್ಮ ಒಂದು ಸ್ವಾತಂತ್ರ್ಯವನ್ನು ಇವುಗಳಿಗೆ ನಾವೇನ್ ಮಾಡಬಾರ್ದು ಬಿಟ್ಟು ಕೊಡಲೇಬಾರ್ದು ಇದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಒಂದು ತಪ್ಪಾದ ದಾರಿಯಲ್ಲಿ ನಡೆಸಲಿಕ್ಕೆ ಅದೇನಾಗ್ತದೆ ಅಂತ ಹೇಳಿ ಒಂದು ಆಸ್ಪದ ಕೊಟ್ಟ ಹಾಗೆ ಆಗ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಆದುದರಿಂದ ಇಲ್ಲಿ ನಾವು ನೋಡುವಾಗ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಯಶಾಯ ನಲವತ್ತೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದೇವರು ಇಸ್ರೇಲ್ ಎಂಬ ಹೆಸರಿನವರು ಯಹೂದ ವಂಶೋತ್ಪನ್ನರು ಆದ ಯಾಕೋವನ ಮನೆತನದವರೇ ನೀವು ಯಹೋವನ ನಾಮದ ಮೇಲೆ ಆಣೆ ಇಟ್ಟು ಇಸ್ರೇಲಿನ ದೇವರನ್ನು ಸ್ಮರಿಸುತ್ತೀರಿ ನಿಜ ನೀವೇನ್ ಮಾಡ್ತೀರಿ ನೀವೇನ್ ಮಾಡ್ತೀರ ಅಂತ ಹೇಳಿದ್ರೆ ಆಣೆ ಇಟ್ಟು ನನ್ನನ್ನು ಏನ್ ಮಾಡ್ತೀರಿ ನೀವು ಸ್ಮರಿಸುತ್ತೀರಿ ಆದ್ರೆ ಈ ನಿಮ್ಮ ಕಾರ್ಯಗಳು ಆದ್ರೆ ನಿಮ್ಮ ಕಾರ್ಯಗಳು ಏನಾಗಿದೆ ಅಂತ ಹೇಳಿದ್ರೆ ಸತ್ಯಕ್ಕೂ ಧರ್ಮಕ್ಕೂ ಅನುಸಾರವಾಗಿಲ್ಲ ಅದುದ್ರಿಂದ ಇಸ್ರೇಲಿನ ಮೇಲೆ ಬಂದಂತಹ ಒಂದು ಏನಂತ ಹೇಳಿದ್ರೆ ಒಂದು ವಿಚಾರದಲ್ಲಿ ಇಸ್ರೇಜನಾಂಗ ಹೀಗೆ ಏನಾಗ್ತಾರೆ ಅಂತ ಹೇಳಿದ್ರೆ ಒಂದು ಇಷ್ಟ ಆಗದ ರೀತಿಯಲ್ಲಿ ಬರ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮ ಕಾರ್ಯಗಳು ನೀವು ಮಾಡುವಂತಹ ಕ್ರಿಯೆಗಳು ಸತ್ಯಕ್ಕೂ ಧರ್ಮಕ್ಕೂ ಏನಾಗ್ಲಿಲ್ಲ ಅನುಸಾರವಾಗಿಲ್ಲ ಆದುದರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇವೆಲ್ಲವುಗಳಿಂದ ತಪ್ಪಿಸಿಕೊಂಡು ನಾವೀಗ ಮೇಲೆ ನೋಡಿದಂತಹ ವಿಚಾರಗಳಿಗೆ ತಪ್ಪಿಸಿಕೊಂಡು ಕ್ರಿಸ್ತನಲ್ಲಿದ್ದಂತಹ ಗುಣಲಕ್ಷಣಗಳನ್ನು ಹೊಂದುವುದಕ್ಕೆ ಆತನ ಬಳಿಗೆ ಹೋಗುವುದಕ್ಕೆ ನಾವೇನಾಗ್ಬೇಕಂತ ಹೇಳಿದ್ರೆ ಶುದ್ಧರಾಗಿರ್ಬೇಕು ಅಶುದ್ಧತ್ವವು ದೇವರ ಬಳಿಯಲ್ಲಿ ಎಂದಿಗೂ ಏನಾಗುವುದಿಲ್ಲ ನಿಲ್ಲುವುದಿಲ್ಲ ಆದ್ರೆ ದೇವರದು ಒಂದು ಚಿತ ಏನಿತ್ತು ಇಸ್ರೇಲ್ ಜನಾಂಗದ ಮೇಲೆ ಯಾಕಂದ್ರೆ ಇಸ್ರೇಲ್ ಜನಾಂಗ ನನ್ನ ಏನಂತ ಹೇಳಿದ್ರೆ ಒಂದು ಪ್ರೀತಿಯ ಒಂದು ನಾನು ಹುಟ್ಟಿಸಿ ಬೆಳೆಸಿದಂತಹ ಒಂದು ನನ್ನ ಮಕ್ಕಳೆಂಬುದಾಗಿ ದೇವರವರನ್ನು ಅತ್ಯಂತ ಆತ್ಮೀಯರಾಗಿ ಅವರನ್ನು ಪ್ರೀತಿ ಮಾಡುತ್ತಿದ್ದವರು ಯಹೋವ ದೇವ್ ಇಸ್ರೇಲನ್ನು ತಾಕುವವರು ಯಹೋವ ದೇವರ ಕಣ್ಣುಗುಡ್ಡೆಯನ್ನು ತಾಕುವವರು ಎಂಬುದಾಗಿ ಅವರನ್ನಷ್ಟು ಪ್ರೀತಿಯಿಂದ ಸಲಹುತ್ತಾ ಬಂದಂತಹ ದೇವರು ಅರಣ್ಯಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳ್ತಾರೆ ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ಯಹೋವನ ಚಿತ್ತವೆಂದು ತಿಳಿದು ಮಾಡ್ತಾನೆ ಅಂತ ಹೇಳಿದ್ರೆ ಶಪ್ಪಿಸ್ಲಿಕ್ಕೆ ಬರ್ತಾನೆ ವಿಳಾಮನಿಗೆ ಗೊತ್ತಾಗ್ತದೆ ಯಹೋವನ ಚಿತ್ತ ಏನಂತ ಹೇಳಿದ್ರೆ ಇಸ್ರೇಲ್ರಿಗೆ ಏನಾಗ್ಬೇಕು ಅವರಿಗೆ ಶುಭವಾಗ್ಬೇಕು ಆದ್ರಿಂದ ಕರ್ತನಲ್ಲಿ ಪ್ರಿಯರೇ ನಾವು ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ಕ್ರಿಯೆ ಎರಡನ್ನು ಕೂಡ ಅತ್ಯಂತ ಶುದ್ಧರಾಗಿಡುವಂತದ್ದು ಕೂಡ ದೇವರ ಎದುರಿನಲ್ಲಿ ಅತ್ಯಂತ ಮುಖ್ಯ ಆದುದರಿಂದ ನಮ್ಮಲ್ಲಿರುವಂತಹ ಒಂದು ಹಳೆ ಸ್ವಭಾವಗಳಿರ್ಬೋದು ಮಾನಸಿಕ ರೀತಿಯಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿರುವಂತಹ ಸ್ವಭಾವಗಳನ್ನು ಅಷ್ಟೊಂದು ಸುಲಭವಾದ ರೀತಿಯಲ್ಲಿ ತೆಗಲಿಕ್ಕೆ ಆಗುವುದಿಲ್ಲ ಉಂಟು ಆದರೆ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದವರಾಗಿದ್ದೇವೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಂತ ಹೇಳಿದ್ರೆ ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದಂತಹ ಮಕ್ಕಳು ಆದುದರಿಂದ ನಾವು ಹೊಸ ಸೃಷ್ಟಿ ಹೊಸ ಮನಸ್ಸು ನೂತನ ಮನಸ್ಸು ಹೊಂದಿದ ಮೇಲೆ ನಮಗೆ ಗೊತ್ತುಂಟು ನಮ್ಗೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಿದ್ದಂತಹ ಒಂದು ಗುಣಗಳು ಆದುದರಿಂದ ನಮ್ಮಲ್ಲಿರುವಂತಹ ಹಳೆಯ ಸ್ವಭಾವ ಅದೇನಾಗ್ಬೇಕಂತೆ ದಂಡಿಸಲ್ಪಡ್ಬೇಕು ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಕೊಂದಾಗಿ ಬಿಡ್ಬೇಕು ನಮ್ಗೆ ಅದು ಬೇಡ ಎಂಬುದಾಗಿ ನಾವು ನೋಡ್ಬೇಕು ಯಾಕಂತ ಹೇಳಿದ್ರೆ ಎಫ್ಎಸ್ ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೇಳ್ತಾರೆ ಕ್ರಿಸ್ತೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಿಂದಿನ ನಡತೆಯನ್ನು ನಾವು ಎಂದಿಗೂ ಏನ್ ಮಾಡಬಾರ್ದು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು ನಮ್ಮ ಪೂರ್ವ ಸ್ವಭಾವಗಳು ನಮ್ಮಲ್ಲಿರದಂತಹ ಹಳೆ ದುಸ್ವಭಾವಗಳನ್ನು ನಾವು ಸಂಪೂರ್ಣವಾಗಿ ಅದಕ್ಕೆ ದಂಡನೆ ಕೊಡ್ಬೇಕು ಅದಕ್ಕೆ ಅದಕ್ಕೆ ಪನಿಷ್ಮೆಂಟ್ ಕೊಡ್ಬೇಕು ನಾವು ಹಾಗಾದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಯಾಕೆ ನಾವು ಅದಕ್ಕೆ ಕೊಡ್ಬೇಕಂದ್ರೆ ಯಾಕೆ ನಾವು ದಂಡನೆ ಕೊಡ್ಬೇಕು ಯಾಕಂತ ಹೇಳಿದ್ರೆ ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು ಆದುದರಿಂದ ಅತ್ಯಂತ ಜಾಗರೂಕರಾಗಿರ್ಬೇಕು ಕರ್ತನಲ್ಲಿ ಪ್ರಿಯರ ಯಾಕಂತ ಹೇಳಿದ್ರೆ ಇವತ್ತು ಸತ್ಯವೇದ ವಿದ್ಯಾರ್ಥಿಗಳು ಜ್ಞಾನದಲ್ಲಿ ಸರಿಸಾಟಿಯಾಗಿ ಅವರಿಗೆ ಬರುವಂಥದ್ದು ಈ ಲೋಕದಲ್ಲಿ ಸಾಧಾರಣ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಯಾರಿಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಚನ ನಾನು ಏನು ಗೊತ್ತೇನೋ ಅದನ್ನು ನಮ್ಮ ಸಹೋದರಿಯರ ಬೈಹಾಟ್ ಉಂಟು ಅವರಿಗೆ ಪ್ರತಿಯೊಂದು ವಚನಗಳು ಎಲ್ಲರಿಗೂ ಏನಾಗಿರ್ತದೆ ಅದು ಬೈಹಾಟ್ ಆಗಿರ್ತದೆ ಆದ್ರಿಂದ ಕರ್ತನಲ್ಲಿ ಪ್ರಿಯರ ಜ್ಞಾನ ನಮಗೆ ಎಷ್ಟು ಮುಖ್ಯವೋ ಕ್ರಿಯೆ ಕೂಡ ಅಷ್ಟೇ ಏನಾಗಿರ್ತದೆ ಅಂತ ಹೇಳಿದ್ರೆ ಮುಖ್ಯವಾದದ್ದು ಎಂಬುದಾಗಿ ನಾವೆಲ್ಲಿ ನೋಡುವಂತಹ ವಿಚಾರ ಆದುದರಿಂದ ರೋಮಾಯ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಅದರಿಂದ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ಪರಲೋಕ ಭಾವದವರಾಗಿರಬೇಕು ಆದುದರಿಂದ ನಮಗೆ ಇಲ್ಲಿ ಏನಾಗ್ತದಂತೆ ಈ ಒಂದು ಪ್ರಕ್ರಿಯೆ ಈ ಒಂದು ಟ್ರಾನ್ಸ್ಫರ್ಮೇಶನ್ ಹಳೆಯಿಂದ ಹೊಸತಾಗುವುದು ರಿನ್ಯೂ ಆಗುದು ರಿಸ್ಟೋರ್ ಆಗುವಂತಹದ್ದು ಅತ್ಯಂತ ಒಂದು ಪ್ರಾಮುಖ್ಯವಾದಂತಹ ವಿಚಾರ ಯಾಕಂದ್ರೆ ಹೇಳಿದ್ರೆ ಹಲವರು ಇದ್ರಲ್ಲಿ ಸಾಧನೆಯನ್ನು ಮಾಡಿರುವ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದಂತಹ ಒಂದು ಪ್ರಯತ್ನವನ್ನು ನಾವೇನ್ ಮಾಡ್ಬೇಕು ಮಾಡ್ತಾ ಹೋಗ್ಬೇಕು ಯಾಕಂತ ಹೇಳಿದ್ರೆ ಅದು ನಮ್ಮಲ್ಲಿ ನಿಂತ ನೀರಾಗಬಾರ್ದು ಅದೇನಾಗ್ಬೇಕು ಅದು ಬೆಳೀತಾ ಬೆಳೀತಾ ಹೋಗ್ಬೇಕು ಎಂಬುದಾಗಿ ನಾವು ನೋಡ್ತೇವೆ ಆದುದರಿಂದ ಎರಡನೇ ಕೊರಿಂತೆಯ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೇಳುವ ರೀತಿಯಲ್ಲಿ ಏನ್ ಹೇಳ್ತೇನೆ ಅದೇ ಆದುದರಿಂದ ನಾವೇನಾಗುದಿಲ್ಲ ಧೈರ್ಯಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರು ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಹಳೆ ಸ್ವಭಾವ ಹೋದ ಹಾಗೆ ಹಾಗೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿ ನೀವು ಹೊಸದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಬರ್ತದೆ ಆದುದರಿಂದ ಎಫ್ ಎಸ್ ಎ ನಾಲ್ಕು ಇಪ್ಪತ್ ಮೂರಲ್ಲಿ ಹೇಳ್ತಾರೆ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆದ್ರಿಂದ ಇಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ನಮ್ಗೆ ಇಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಆಗಲೇ ಬೇಕು ಎಂಬಂತಹ ಒಂದು ವಿಚಾರದಲ್ಲಿ ನಾವಿಲ್ಲಿ ನೋಡುವಂತದ್ದು ಆದುದರಿಂದ ನಮ್ಮ ಆಲೋಚನೆಗಳು ಯಾವಾಗಲೂ ಪರಿಶುದ್ಧವಾಗಿದ್ರೆ ನಮ್ಮ ದೇಹ ಪರಿಶುದ್ಧವಾಗಿರ್ತದೆ ನಮ್ಮ ಆಲೋಚನೆಗಳು ಒಂದು ನ್ಯಾಯ ನೀತಿ ಸತ್ಯ ಧರ್ಮದಲ್ಲಿದ್ರೆ ನಮ್ಮ ದೇಹ ಕೂಡ ಅದರ ರೀತಿಯಲ್ಲಿ ಏನಾಗಿರ್ತದೆ ಅದಕ್ಕೆ ಅನುಮೋದನೆ ಮಾಡ್ತಾ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆದುದರಿಂದ ನಮ್ಮ ಹೃದಯ ಆಲೋಚನೆಗಳು ಮನಸ್ಸು ಇವುಗಳೆಲ್ಲ ಏನಾಗ್ಬೇಕಂತ ಹೇಳಿದ್ರೆ ಒಂದು ಮಟ್ಟದಲ್ಲಿ ಅದು ವೇಗವಾಗಿ ಬದಲಾಗಬೇಕು ಯಾಕಂತ ಹೇಳಿದ್ರೆ ನಾಳೆ ಚೇಂಜ್ ಆಗ್ತಾನೆ ನಾಳೆ ನೋಡುವ ನಾಳೆ ರಿಸ್ಟೋರ್ ಮಾಡುವ ನಾಳೆ ರಿನ್ಯೂ ಮಾಡುವಂತೆಲ್ಲ ಈ ಈಗಲೇ ಯಾಕಂತ ಹೇಳಿದ್ರೆ ನಾಳಿನ ಕೆಲಸವನ್ನು ಹಿಂದೆ ಮಾಡು ಹಿಂದಿನ ಕೆಲಸವನ್ನು ಈಗಲೇ ಮಾಡು ನಾಳೆ ಮಾಡ್ತಾನೆ ಅಂತ ಹೇಳಿದ್ರೆ ನಾಳೆ ಅಂತ ನಿತ್ಯವೂ ಬುದ್ಧಿಗೇಡಿ ಹೇಳುವಂಥದ್ದು ನಾವಲ್ಲ ಆದುದರಿಂದ ಅದೇನಾಗಬೇಕು ಟ್ರಾನ್ಸ್ಫಾರ್ಮೇಶನ್ ಅದು ಫಾಸ್ಟ್ ಆಗಿ ಆಗ್ತಾ ಹೋಗ್ಬೇಕಾದ್ರಿಂದ ಹೇಳ್ತಾರೆ ಪಿಲಿಪಿ ನಾಲ್ಕನೇ ಎಂಟನೇ ವರ್ಷದಲ್ಲಿ ಸಹೋದರರೇ ಯಾವ್ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಇದನ್ನು ನಾವೇನ್ ಮಾಡ್ಬೇಕಂತೆ ಇದಕ್ಕೆ ನಾವು ಗಮನ ಕೊಟ್ಟು ಇದರ ಪ್ರಕಾರವಾಗಿ ನಾವೇನ್ ಮಾಡ್ಬೇಕು ನಡಿಬೇಕು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ ಆದುದರಿಂದ ನಮ್ಮ ಆಲೋಚನೆಗಳು ನಮ್ಮ ಒಂದು ವಿಚಾರಗಳು ಅದು ಕ್ರಿಸ್ತನ ಅಲ್ಲಿ ಕ್ರಿಸ್ತನಲ್ಲಿ ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಳಗಾಗ್ಬೇಕು ಅಂದ್ರೆ ಕ್ರಿಸ್ತನ ಒಂದು ಮನಸ್ಸುಗಳು ಯಾವ ರೀತಿ ಇತ್ತು ಅದಕ್ಕೆ ನಾವೇನಾಗ್ಬೇಕು ವಿಧೇಯತ್ವಕ್ಕೆ ಕ್ರಿಸ್ತನ ವಿಧೇಯತ್ವಕ್ಕೆ ಒಳಪಟ್ಟು ನಮ್ಮ ಕ್ರಿಯೆಗಳಲ್ಲಿ ಅದನ್ನು ನಾವೇನ್ ಮಾಡ್ಬೇಕು ತೋರ್ಪಡಿಸುವಂತದು ಕೂಡ ಅಷ್ಟೇ ಮುಖ್ಯವಾದ ವಿಚಾರ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಅದಕ್ಕೆ ಪಿಲಿಪಿ ನಾಲ್ಕನೇ ದೇ ಒಂಬತ್ತನೇ ವಚನದಲ್ಲಿ ಬರೀತಾರೆ ಅಂತ ಹೇಳಿದ್ರೆ ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿ ಅದನ್ನು ನೀವು ಹೇಳುತ್ತಾ ಬನ್ನಿ ಅಲ್ಲ ಬರೀ ಹೇಳೋರಾಗಿದ್ರೆ ನಮಗೆ ಏನೂ ಪ್ರಯೋಜನ ಆಗುದಿಲ್ಲ ಯಾಕಂತ ಹೇಳಿದ್ರೆ ಶುದ್ಧತೆ ಎಂಬುದಾಗಿ ಬರುವಾಗ ಇಸ್ರೇಲ್ ಜನಾಂಗರು ಏನಾಗಿರ್ಬೇಕಂತ ಹೇಳಿದ್ರೆ ಅವರು ತಮ್ಮ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಅವರೇನ್ ಮಾಡ್ಬೇಕು ಆ ಒಂದು ಉಪಕರಣಗಳನ್ನು ಅವರೇನ್ ಮಾಡ್ಬೇಕು ಹೊರವಂತದ್ದು ಅಷ್ಟು ಮುಖ್ಯವಾಗಿತ್ತು ಮತ್ತೆ ಅದವರಿಗೆ ಕಠಿಣವಾದಂತಹ ಒಂದು ಕ್ರಿಯೆ ಅವರಿಗೆ ಕೊಟ್ಟಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಏನಾಗ್ಬೇಕಂತ ಹೇಳಿದ್ರೆ ಶುದ್ಧರಾಗ್ಬೇಕು ಅದರಿಂದ ಹೇಳ್ತಾರೆ ಅದನ್ನೇ ಮಾಡುತ್ತಾ ಬನ್ನಿ ಹೀಗೆ ಮಾಡಿದರೆ ಹೀಗೆ ಮಾಡಿದರೆ ಹೀಗೆ ಹೇಳಿದರಲ್ಲ ನಾನು ಇಲ್ಲಿ ನಿಂತುಕೊಂಡು ಹೇಳುದು ಸುಲಭ ಆದ್ರೆ ನಾವೇನ್ ಮಾಡ್ಬೇಕಂತೆ ಅದನ್ನು ಕೈಕೊಂಡು ನಡೀಬೇಕು ಹೀಗೆ ಮಾಡಿದರೆ ಮಾತ್ರವೇ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ನೋಡಿ ಅದರಿಂದ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಅಷ್ಟು ಮುಖ್ಯವಾದಂತಹ ಒಂದು ವಿಚಾರ ಎಂಬುದಾಗಿ ನಾವು ನೋಡ್ತೇವೆ ಆದುದರಿಂದ ನಾವು ಈ ಲೋಕದಲ್ಲಿ ಇರುವಂತಹ ಒಂದು ವಿಚಾರದಲ್ಲಿ ನಾವೇನ್ ಮಾಡ್ಬೇಕಂತ ಅದನ್ನು ಒಂದು ದೇವರ ವಿಷಯ ಬರುವಾಗ ಒಂದು ರ್ಯಾಷನಲೈಸ್ ಮಾಡ್ಲಿಕ್ಕೆ ನಾವು ಅದನ್ನು ಹೋಗ್ಬಾರ್ದು ಒಂದು ವೈಚಾರಿಕತೆಯಿಂದಾಗಲಿ ಆಗಲಿ ಹೇಳುವ ಒಂದು ಒಂದು ಸಣ್ಣ ತಣ್ಣ ವಿಚಾರಗಳನ್ನು ಎತ್ತಿ ತೋರಿಸುವುದು ಅದು ನಮ್ಗೆ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾವು ಲೋಕ ರೀತಿಯಲ್ಲಿರುವಾಗ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವಂಥದ್ದು ಬೇಡ ನಾವು ಏನಂತ ಹೇಳಿದ್ರೆ ನಾವು ಪರಲೋಕ ಸಂಸ್ಥಾನದವರು ಪರಲೋಕಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಹೋರಾಡ್ಲಿಕ್ಕೆ ಬೇಕಾದಂತಹ ಆಯುಧಗಳನ್ನು ಕೊಟ್ಟಿದ್ದಾರೆ ಆ ಆಯುಧಗಳನ್ನು ಹಿಡಿದುಕೊಂಡು ನಾವೇನ್ ಮಾಡೋಣ ಯುದ್ಧ ಮಾಡಬೇಕು ಎಂಬುದಾಗಿ ನಾವೆಲ್ಲಿ ನೋಡ್ತೇವೆ ಎರಡನೇ ಕೊರಿಂದ ಹತ್ತನೇ ದೇ ಮೂರರಿಂದ ಐದನೇ ವಚನದಲ್ಲಿ ಹೇಳ್ತಾರೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಖಂಡಿತವಾಗಿ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ನಮ್ಗೆ ಬೇಡ ಅದು ಅದು ದುರಾಶೆಗಳಿಂದ ಕೆಟ್ಟು ಹೋಗುವಂತವುಗಳು ಅದು ನಮಗೆ ಸಂಬಂಧಪಟ್ಟವುಗಳು ಅಲ್ವೇ ಅಲ್ಲ ಆದರೆ ನಾವು ಏನ್ ಮಾಡುವಂತ ಹೇಳಿದ್ರೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕಡವಿ ಹಾಕುವಂತಹ ಒಂದು ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅವುಗಳನ್ನು ಧರಿಸಿಕೊಂಡು ಸೈತಾನನ ವಿರೋಧ ನಾವೇನ್ ಮಾಡುವ ಹೋರಾಟ ಮಾಡುವ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಆದುದರಿಂದ ನಮ್ಮ ಆಲೋಚನೆಗಳು ನಮ್ಮನ್ನು ಶುದ್ಧವಾದಂತಹ ಒಂದು ಜೀವನದ ಒಂದು ಕ್ರಮಗಳತ್ತ ನಮ್ಮನ್ನು ಮಾಡ್ತದೆ ತೆಗೆದುಕೊಂಡು ಹೋಗ್ತದೆ ಆದುದರಿಂದ ಮತ್ತೆ ಏಳನೇ ಅಧ್ಯಾಯ ಒಂದರಿಂದ ಐದನೇ ವಚನದಲ್ಲಿ ಹೇಳುವಂತ ರೀತಿಯಲ್ಲಿ ನಮ್ಗೆ ಅದೆಲ್ಲ ಗೊತ್ತಿದ್ದಂತ ಒಂದು ನಾನು ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ತೀರ್ಪು ಮಾಡುವಂತ ವಿಚಾರದಲ್ಲಿ ಹೇಳಿದ್ರು ತೀರ್ಪು ಮಾಡಬೇಡಿ ನಿಮ್ಗೆ ಏನಾಗ್ತದೆ ಆಗ್ತದೆ ಅದರಿಂದ ನಿನ್ನ ಸಹೋದರನ ಕಣ್ಣಲ್ಲಿ ನಿನ್ನ ಕಣ್ಣಲ್ಲಿ ತೊಲೆಯನ್ನು ಇಟ್ಕೊಂಡು ಅವನ ಕಣ್ಣಲ್ಲಿ ಇದ್ದಂತ ಹರವೆಯನ್ನು ಹುಡ್ಕಲಿಕ್ಕೆ ಹೋಗ್ಬೇಡ ಯಾಕಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಕ್ರಿಸ್ತನ ಅಧೀನದಲ್ಲಿ ಎಲ್ಲರ ಒಂದು ಪ್ರಾಮಾಣಿಕವಾದಂತಹ ಒಂದು ಇಚ್ಛೆ ಅಲ್ವಾ ಈಗ ನಾನು ನನ್ನ ಜೀವಿತಗಳಲ್ಲಿ ನನ್ನ ರಕ್ಷಕನಾದ ಏಸು ಕ್ರಿಸ್ತನ ಆಲೋಚನೆಗಳೇ ನನ್ನಲ್ಲಿ ಏನಾಗ್ಬೇಕು ನಡೀಬೇಕು ಅದೇ ನನಗೆ ಇಷ್ಟ ಎಂಬುದಾಗಿ ಇಲ್ಲಿ ಬಂದಂತ ಪ್ರತಿಯೊಬ್ಬರ ಮನಸ್ಸು ಯಾರಾದರೂ ವಿರುದ್ಧವಾಗಿದ್ದಾರ ಯಾರು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಚೆನ್ನಾಗಿ ತಿಳಿದುಕೊಂಡಂತಹ ಮಕ್ಕಳಾದುದರಿಂದ ನಮ್ಮ ಜೀವ ದಿನಗಳು ನಮ್ಮ ಆಲೋಚನೆಗಳು ನಮ್ಮ ಹೃದಯದ ಆಲೋಚನೆಗಳು ಕ್ರಿಸ್ತನ ಅಧೀನದಲ್ಲಿರಬೇಕೆಂಬುದೇ ನಮ್ಮ ಒಂದು ಪ್ರಾಮಾಣಿಕವಾದಂತಹ ಒಂದು ಇಚ್ಛೆ ಅದೇ ನಮ್ಮ ಒಂದು ಅಭಿಲಾಷೆ ಆದರೆ ಬಹಳ ಕಷ್ಟಕರ ಕೇರ್ಫುಲ್ ಆಗಿ ಇರಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಅನುದಿನವೂ ಕಷ್ಟಪಟ್ರೆ ನನ್ಗೆ ಅದು ಬೇಕು ಏಸು ನನ್ನನ್ನು ಆಳ್ವಿಕೆ ಮಾಡಬೇಕು ಎಂಬಂತಹ ಒಂದು ಒಳ್ಳೆ ಮನಸ್ಸು ನನ್ನಲ್ಲಿ ಇದ್ರೆ ಖಂಡಿತ ಅದು ಸಾಧ್ಯವಾಗ್ತದೆ ಯಾಕಂದ್ರೆ ಯಾಕಂದ್ರೆ ಹೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡ್ತೇನೆ ನಾನು ನನಗೆ ಸುಸ್ವಾಮಿ ಬೇಕೇ ಬೇಕು ಎಂಬುದಾಗಿ ನಾವು ಮಾಡಿದ್ರೆ ಖಂಡಿತವಾಗಿಯೂ ಅದೇನಾಗ್ತದೆ ನಮ್ಮ ಜೀವಿತ ದಿನದಲ್ಲಿ ಸಿಕ್ಕೇ ಸಿಗ್ತದೆ ಎಂಬಂತಹ ಒಂದು ಆಲೋಚನೆಯಲ್ಲೇ ನಾವು ಇರಬೇಕು ಯಾಕಂತ ಹೇಳಿದ್ರೆ ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದಂತಹ ಮಕ್ಕಳು ಎಂಬುದ ಆ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಯಾವತ್ತು ಏನಾಗ್ಬೇಕು ಇರ್ಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಅದೇ ಒಂದನೇ ಪೇತ್ರ ಒಂದನೇ ಅಧ್ಯಾಯ ಒಂದರಿಂದ ಎರಡನೇ ವಚನದಲ್ಲಿ ಹೇಳ್ತಾರೆ ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ನೋಡಿ ನಾವು ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾದುದರಿಂದ ದೇವರಿಗೆ ವಿಧೇಯರಾಗುವುದಕ್ಕೂ ದೇವರಿಗೆ ನಾವೇನ ಮಾಡಬೇಕು ವಿಧೇಯರಾಗುವುದಕ್ಕೂ ಏಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ನಾವೇನಾಗ್ಬೇಕಂದೆ ರಕ್ತದಿಂದ ನಮಗೇನಾಗ್ಬೇಕು ಪ್ರೋಕ್ಷಣೆ ಆಗುವಬೇಕು ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಬರೆಯುವಂತಹದ್ದು ನೋಡಿ ಇದು ಏನಂತ ಹೇಳಿದ್ರೆ ನಮಗಿರುವಂತಹ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಸವಲತ್ತು ಅದರಿಂದ ದೇವರು ನಮಗೆ ಕೊಟ್ಟಂತಹ ಒಂದು ಕೃಪೆ ನೋಡಿ ಹಾಗಾದ್ರೆ ನಾವಿಲ್ಲಿ ನೋಡ್ತೇವೆ ಗ್ರೇಸ್ ಶುಡ್ ಮೇಕ್ಸ್ ಅಸ್ ಗ್ರೇಷಿಯಸ್ ಕೃಪೆ ನಮ್ಮನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆನಂದದಾಯಕವರನ್ನಾಗಿ ಮಾಡ್ತದೆ ನಮ್ಮನ್ನು ವಿನಯಶೀಲರನ್ನಾಗಿ ಮಾಡ್ತದೆ ಅಂತಹ ಕೃಪೆ ನಮ್ಗೆ ದೇವರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆದ್ರಿಂದ ಕೃಪೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಶೋಭೆ ಅಂತ ಹೇಳ್ತೇವೆ ನಾವು ಸೊಬಗು ಅಂತ ಹೇಳ್ತೇವೆ ದಯೆ ಅಂತ ಹೇಳ್ತೇವೆ ಪ್ರಸಾದ ಅಂತ ಹೇಳಬಹುದು ರಿಯಾಯಿತಿ ಅಂತ ಹೇಳಬಹುದು ಅಲಂಕರಿಸುವಂತದ್ದು ಹೇಳ್ಬಹುದು ಗೌರವಿಸುವುದಂತ ಹೇಳಬಹುದು ಹಾಗಾದ್ರೆ ದೇವರು ನಮ್ಗೆ ಎಲ್ಲ ಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಒಂದು ಗ್ರೇಸ್ ಆ ಒಂದು ಕೃಪೆಯನ್ನು ನಾವು ಅದು ನಮ್ಗೆ ಏನಾಗ್ಬೇಕಂತೆ ಆನಂದದಾಯಕವಾಗಿರ್ಬೇಕು ಮತ್ತೆ ಅದು ನಮ್ಮನ್ನು ವಿನಯಶೀಲರಾಗಿ ನಮ್ಮನ್ನ ಮಾಡ್ತದೆ ಅದನ್ನು ನಮ್ಮನ್ನು ಬದಲಾಯಿಸುತ್ತದೆ ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ ಆದುದರಿಂದ ಯೋಹಾನ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಕೂಡ ಹೇಳುವಾಗ ಅಂತ ಹೇಳಿದ್ರೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಪಡಿಸು ನಿನ್ನ ವಾಕ್ಯವೇ ಸತ್ಯ ವಾಕ್ಯವೇ ಸತ್ಯವು ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿ ಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿ ಕೊಟ್ಟೆನು ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ ಆ ಸಾಕು ಹಾಗಾದ್ರೆ ಎಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಏನ್ ಮಾಡಿದ್ದೇನೆ ಪ್ರತಿಷ್ಠೆ ಪಡಿಸಿಕೊಂಡಿದ್ದೇನೆ ಇವರು ಬೇಕು ನನಗೆ ಸ್ವಾಮಿ ಇಸ್ರೇಲ್ ಜನಾಂಗದಲ್ಲಿ ಇರುವಾಗ ಇಡೀ ಇಸ್ರೇಲ್ ಅನ್ನು ಎಷ್ಟು ಹುಡುಕಾಡಿದ್ರು ಅವರು ಇಷ್ಟು ಹುಡುಕಿ ಯಾಕಂತ ಹೇಳಿದ್ರೆ ಯೇಸುಸ್ವಾಮಿ ಅವರದ್ದು ಏನಂತ ಹೇಳಿದ್ರೆ ನನಗೆ ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಒಂದು ಶುದ್ಧ ಕನ್ಯೆ ಬೇಕು ಆ ಶುದ್ಧ ಕನ್ಯೆಯನ್ನು ಎಷ್ಟೋ ವರ್ಷಗಳ ಹಿಂದೆ ಆ ಕನ್ಯೆಗೆ ಒಂದು ಏನಂತ ಹೇಳಿ ಒಂದು ಸಂಸ್ಕಾರ ಬೇಕು ಯಾಕಂತ ಹೇಳಿದ್ರೆ ಒಂದು ಕನ್ಯೆಯಾಗಿ ನಾವು ತರುವಂತ ಸಂದರ್ಭದಲ್ಲಿ ಆ ಮನೆಯ ಒಂದು ಸಂಸ್ಕಾರ ಕೂಡ ನಾವೇನ್ ಮಾಡ್ತೇವೆ ನೋಡ್ತೇವೆ ಅದಕ್ಕೋಸ್ಕರ ದೇವರ ಅವರಿಗೆ ಏನಂತಂದ್ರೆ ಒಂದು ಅದ್ಭುತವಾದ ಸಂಸ್ಕಾರವನ್ನು ಎಷ್ಟೋ ವರ್ಷಗಳ ಮೊದಲೇ ಕೊಟ್ಟು ಅದರಲ್ಲಿ ಅವರು ಇರ್ದು ಅವರು ಬೆಳೆಸೋ ಹಾಗೆ ದೇವರೇನ್ ಮಾಡಿದ್ರು ವಯಸ್ಸು ಮಾಡಿದ್ರು ಅದಕ್ಕೋಸ್ಕರ ನನಗೆ ಬೇಕಿದ್ದಕ್ಕೇ ನಾನು ಇಲ್ಲೇ ಹುಡುಕುತ್ತೇನೆ ಎಂಬುದಾಗಿ ಅಲ್ಲೇ ಸ್ವಾಮಿ ಏನ್ ಮಾಡಿದ್ರಂತೆ ಹುಡುಕಾಡಿದ್ರು ಆದ್ರೆ ಅವರೇನಾಗ್ಲಿಲ್ಲ ಏನಾಗ್ಲಿಲ್ಲ ಅವರಿಗೆ ಅಲ್ಲಿ ಅದೇನಾಯ್ತು ಸಿಗ್ಲಿಲ್ಲ ಸಿಗದೆ ಹೋಯ್ತು ಯಾಕಂತ ಹೇಳಿದ್ರೆ ಇಸ್ರೇಲ್ ಜನಾಂಗ ತಮ್ಮನ್ನು ತಾವೇನ್ ಮಾಡಿದ್ರು ಕಠಿಣಪಡಿಸಿಕೊಂಡರು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬೇರೆವಾದಂತಹ ಒಂದು ಆಲೋಚನೆಗಳಲ್ಲಿ ಅವರು ಹೋದ್ರು ಆದರೆ ನಮ್ಮ ಆಲೋಚನೆಗಳು ಕಾಲವು ಒಳ್ಳೆಯ ಒಂದು ಆಲೋಚನೆಗಳಾಗಿದ್ದು ದೇವರ ಬಗ್ಗೆ ಭಕ್ತರ ಜೀವಿತರ ಬಗ್ಗೆ ಅಪೋಸ್ತಲರ ಜೀವಿತದ ಬಗ್ಗೆ ಅವರೆಲ್ಲ ನಮ್ಮ ಒಂದು ಮಾದರಿಯಾಗಿದ್ದಾರೆ ಅದರಲ್ಲೂ ನಮ್ಮ ಹಿರಿಯರು ಅವರು ಕೂಡ ನಮ್ಮ ಜೀವಿತಗಳಲ್ಲಿ ಅಷ್ಟೇ ಮುಖ್ಯವಾಗಿದ್ದಾರೆ ಎಂಬುದಾಗಿ ಕೂಡ ನಾವೇನ್ ಮಾಡಿದ್ದೇವೆ ತಿಳಿದವರಾಗಿದ್ದೇವೆ ಅದು ಬಿಟ್ಟು ಸಿಟ್ಟಿರ್ಬೋದು ಕೋಪ ಮತ್ಸರ ಇವುಗಳನ್ನೆಲ್ಲವನ್ನು ನಾವೇನ್ ಮಾಡ್ಬೇಕಂತೆ ನೂರಕ್ಕೆ ನೂರು ನಾವೇನ್ ಮಾಡ್ಬೇಕದನ್ನು ಅದನ್ನು ತೊರೆದು ಬಿಡ್ಲೇಬೇಕು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ ಎಫ್ ಎಫ್ಎಸ್ ಐದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೆರಡನೇ ವಿಚಾರ ಇಪ್ಪತ್ತೈದು ಐದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಆತನು ಅದನ್ನು ಪ್ರತಿಷ್ಠಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕಣ್ಣಿಗೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಆ ಹಾಗಾದ್ರೆ ಇಸ್ರೇಲ್ ಜನಾಂಗವನ್ನು ಉಪಕರಣ ದೇವರ ಪರಿಶುದ್ಧವಾದ ಉಪಕರಣಗಳನ್ನು ಹೊರುವಂತವರು ಏನಾಗಿರ್ಬೇಕಂತ ಹೇಳಿದ್ರೆ ಪರಿಶುದ್ಧರಾಗಿರ್ಬೇಕು ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಶುದ್ಧ ಕನ್ಯೆಯಾಗಿರ ಹೋಗಿರುವಂತವರು ಇನ್ನು ಎಷ್ಟು ಪರಿಶುದ್ಧರಾಗಿರ್ಬೇಕು ಅದಕ್ಕೆ ಯೇ ಸ್ವಾಮಿ ಹೇಳ ಸ್ವಾಮಿ ಏನ್ ಮಾಡಿದ್ರೆ ಎಂಬುದಾಗಿ ಪೌಲನ ಏನ್ ಅಂತ ಹೇಳಿದ್ರೆ ಅಲ್ಲಿ ರೆಫರೆನ್ಸ್ ಮಾಡ್ತಾರೆ ಏನಂತ ಹೇಳಿದ್ರೆ ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ಒಂದು ಶುದ್ಧ ಕನ್ಯೆಯನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ತಾನೇನ್ ಮಾಡಿದ್ರಂತೆ ಒಪ್ಪಿಸಿಕೊಟ್ರು ಅಷ್ಟರ ಮಟ್ಟಿಗೆ ಅವರೇನ್ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮನ್ನು ವಿನಯಶೀಲರನ್ನಾಗಿ ಅವರು ಮಾಡಿದ್ರು ಆ ಸಭೆಯಲ್ಲಿ ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ನೋಡಿ ಆದ್ರಿಂದ ನಮಗೆ ಏನಾಗ್ಬೇಕಂತ ಹೇಳಿದ್ರೆ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನದಲ್ಲಿ ನಾವು ಅನುದಿನವು ಮುಳುಗಿರ್ಬೇಕದ್ರಲ್ಲಿ ಅದು ಬಿಟ್ಟು ಲೋಕದ ರೀತಿಯಲ್ಲಿ ಮುಳುಗಿದ್ರೆ ನಮ್ಮದು ಜಲಸ್ನಾನ ಸ್ನಾನ ಆಗುದಿಲ್ಲ ಅದು ಅಂತ ಹೇಳಿದ್ರೆ ಅದು ಒಂದು ಸಂಪೂರ್ಣತೆಗೆ ನಮ್ಮನ್ನು ಕೊಂಡೋಗ್ಲಿಕ್ಕೆ ಏನ್ ಅಂತ ಹೇಳಿದ್ರೆ ತಡೀತದೆ ಯಾಕಂತ ಹೇಳಿದ್ರೆ ಕರ್ತನೇ ನನ್ನ ಪ್ರಿಯರೇ ಈ ಲೋಕದ ಜಂಜಾಟಗಳು ನಮಗೆ ಅಷ್ಟು ಕಠಿಣವಾಗಿ ಉಂಟು ಯಾಕಂತ ಹೇಳಿದ್ರೆ ನಾವು ಬದುಕಲಿ ನಮ್ಮ ಸರ್ವೈವ್ ಆಗ್ಲಿಕ್ಕೆ ನಾವು ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ ಅತ್ಯಂತ ಕಷ್ಟಪಡುವಂತಹ ಸ್ಥಿತಿಗತಿಗಳಲ್ಲಿ ಇದ್ದೇವೆ ಇದು ನಮಗೆ ಏನು ಹೊಸತಲ್ಲ ಇದು ಏನಂತ ಹೇಳಿದ್ರೆ ಮೊದಲಿಂದಲೂ ಇದ್ದದ್ದೇ ಯಾಕಂತ ಹೇಳಿದ್ರೆ ಕರ್ತನಲ್ಲನ ಪ್ರಿಯರೇ ನಮಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯರ ಜೀವಿ ದಿನಗಳಿರ್ಬೋದು ಯಾಕಂತ ಹೇಳಿದ್ರೆ ನಾನು ಬಾಲ್ಯದಾರಭ್ಯ ನಾವು ಸತ್ಯವೇದ ವಿದ್ಯಾರ್ಥಿಗಳ ಹಿರಿಯರಾದಂತಹ ವಿಲಿಯಮ್ಸ್ ಅಂಕಲ್ ಇರ್ಬೋದು ಸುಂದರ ಇವರು ಗಿಲ್ಬರ್ಟ್ ಅಂಕಲ್ ಇರ್ಬೋದು ಅದೇ ರೀತಿಯಲ್ಲಿ ಪರ್ಸಿ ಅಂಕಲ್ ಇರ್ಬೋದು ವಿಲಿಯಮ್ಸ್ ಅಂಕಲ್ ಇರ್ಬೋದು ಅದೇ ರೀತಿಯಲ್ಲಿ ಜಯಪ್ರಸಾದ್ ಅಂಕಲ್ ಡ್ಯಾನಿಯಲ್ ಇವರು ಪ್ರಕಾಶ್ ಇರ್ಬೋದು ಪಾರ್ಥ ಸಾರಥಿ ಅವರಂತೂ ನಮ್ಮನ್ನು ಚಿಕ್ಕದಿಂದಲೇ ಮಂಗಳೂರಿನಲ್ಲಿ ಏನ್ ಮಾಡಿದ್ದಾರೆ ನೋಡಿದ್ದಾರೆ ಅದರಿಂದ ನಾನು ನೋಡೋ ಮಟ್ಟಿಗೆ ಅವರು ತಮ್ಮ ಜೀವ ದಿನದಲ್ಲಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ದೇವರನ್ನು ಮನಪೂರ್ವಕವಾಗಿ ಪ್ರೀತಿ ಮಾಡಿದ್ರು ಅದಕ್ಕೆ ನಾನು ಏನಂತ ಹೇಳಿದ್ರೆ ಕೆಲವು ವಿಚಾರಗಳನ್ನು ನಾವು ಇಂತಹ ಸಭೆಯಲ್ಲಿ ಹಂಚಿಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ಕೂಡ ಹಾಗೆ ಇದ್ರು ಏನಂತ ಹೇಳಿದ್ರೆ ನಾವು ಸಣ್ಣ ಸಣ್ಣ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಒಂದು ನನಗೆ ಒಂದು ಮೂರು ವರ್ಷ ತಮ್ಮನೆಗೆ ಎರಡು ವರ್ಷ ಒಂದು ವರ್ಷ ಇರುವಂತಹ ಸಂದರ್ಭಗಳಲ್ಲಿ ಇನ್ ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿತ್ತು ಆದ್ರೆ ತಿರುಚಿನಪಳ್ಳಿಯಲ್ಲಿ ಕನ್ವೆನ್ಷನ್ ಇಟ್ಟಿದ್ರು ಆ ಸಂದರ್ಭದಲ್ಲಿ ನಮ್ಮ ತಂದೆ ಅಂತೆ ಕನ್ವೆನ್ಷನ್ಗೆ ಹೊರಟರು ಏನಿಲ್ಲ ಈಗಿನಾಗೆ ಮೊಬೈಲ್ ಫೋನ್ ಅದು ಇದು ಯಾವ ವಿಚಾರಗಳು ಇಲ್ಲದಿರುವಂತಹ ಸಂದರ್ಭಗಳಲ್ಲಿ ಅವರೇನ್ ಮಾಡಿದ್ರು ಅಂತ ಹೇಳಿದ್ರೆ ಈ ನಮ್ಮ ಮಕ್ಕಳನ್ನು ಹಣ ಹೆಂಡತಿಯನ್ನು ಬಿಟ್ಟು ನಾನು ತಿರುಚನಪಳ್ಳಿ ಕನ್ವೆನ್ಷನ್ಗೆ ಹೋಗ್ತೇನೆ ಅವರೇ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇವುಗಳನ್ನು ಯಾರು ನೋಡೋದು ಇವರು ನೀವು ಹೋದ್ರೆ ಅವಸ್ಥೆ ಏನಿಲ್ಲ ಅಂತ ಹೇಳಿ ಒಂದು ಮಾತು ಏನಿದ್ ನಮ್ಮಮ್ಮ ಹೇಳಿದ್ರು ಕೂಡ ನಿನ್ನೊಟ್ಟಿಗೆ ದೇವರಿದ್ದಾರೆ ಚಿಂತೆ ಮಾಡಬೇಡ ಅದು ನನಗೆ ಇವತ್ತಿಗೂ ಕೂಡ ತಿರುಚನಪಳ್ಳಿಯಲ್ಲಿ ತಮಿಳಲ್ಲಿ ಕನ್ವೆನ್ಷನ್ ಆಗ್ತದೆ ನಮ್ಗೆ ಅರ್ಥವೇ ಆಗುದಿಲ್ಲ ಅದು ನನ್ನ ತಂದೆಯಲ್ಲಿ ಹೋದ್ರು ಯಾಕಂತ ಹೇಳಿದ್ರೆ ಅವರಿಗಲ್ಲಿ ಜಯಪರಂಗಲ್ ಸಿಗ್ತಾರೆ ಗಿಲ್ಬಟಾಂಕು ಸಿಗ್ತಾರೆ ಎಲ್ಲರೂ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಅತ್ಯಂತ ಒಂದು ಒಂದು ಏನಂತ ಒಂದು ಪ್ರೀತಿ ಪಾತ್ರರ ಒಂದು ದೊಡ್ಡ ಗುಂಪೆ ಸಿಗ್ತದೆ ಅವರಿಗೆ ಅಲ್ಲಿ ಅವರ ಮಾಡದಂತಹ ಒಂದು ಸಂತೋಷ ಅವರಿಗೆ ಇಲ್ಲಿದು ಚಿಂತೆ ಇಲ್ಲ ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಮನೋಭಾವ ಮೈಂಡ್ಸೆಟ್ ಏನಾಗಿರ್ಬೇಕು ಅವರಿಗೆ ಅದೇ ರೀತಿಯಲ್ಲಿ ಮನೆಯಲ್ಲಿ ತಂದೆ ಸೀರಿಯಸ್ ಆಗಿದ್ದಾರೆ ಅಣ್ಣ ಅಂತ ನಮ್ಮ ತಂದೆಗೆ ಹೇಳ್ತಾರೆ ಅಣ್ಣ ನೀನ್ ಎಲ್ಲಿಗೆ ಹೋಗ್ತಿದ್ದಿ ನೀನು ಅವರು ತಂದೆಗೆ ಹುಷಾರಿಲ್ಲ ಇಲ್ಲ ನೀನಿದ್ದೀಯಲ್ಲ ನೀನ್ ನೋಡಿಕೊ ನಾನು ಹೋಗ್ತೇನೆ ಜಯಪರ ಒಟ್ಟಿಗೆ ಅಂತ ಹೋದವರು ನಾಲ್ಕು ದಿನ ಬಿಟ್ಟು ಬರುವಾಗ ತಂದೆ ತೀರಿ ಹೋಗಿ ಅಂತ್ಯ ಸಂಸ್ಕಾರ ಕೂಡ ಆಗಿತ್ತು ನೋಡಿ ಇಂತಹ ಒಂದು ಒಂದು ಮೈಂಡ್ಸೆಟ್ ಇದೇ ಮೈಂಡ್ ಸೆಟ್ ನಾನು ಇವತ್ತು ನೋಡಿದಂತಹ ಒಂದು ಅದ್ಭುತವಾದಂತಹ ಒಂದು ಮಾತು ಹೇಳ್ತೇನೆ ಸಹೋದರ ಮಾರ್ಕ್ ಇದ್ದಾರೆ ಬೆಳಗಾವಿಯಿಂದ ಇವತ್ತು ಬಂದಿದ್ದಾರೆ ಅವರ ಮಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಎಂತಹ ಒಂದು ಜೀಲ್ ಇದು ನಮ್ಮಲ್ಲಿ ಉಂಟು ಕರ್ತನಲ್ಲಿ ನನ್ನ ಪ್ರಿಯರೇ ಇದು ನಮ್ಮಲ್ಲಿ ಏನಾಗಿರಬೇಕು ಉಂಟ ಎಂಬುದಕ್ಕೆ ನೋಡಿ ಅವರು ಇಲ್ಲಿ ಸಾಕ್ಷಿಯಾಗಿದ್ದಾರೆ ಸಹೋದರ ಮಾರ್ಕ್ ಇದ್ದಾರೆ ಅವರ ಮಗು ಇವತ್ತು ಹಾಸ್ಪಿಟಲ್ ಅಲ್ಲಿದ್ದಾರೆ ನನ್ನ ಮಗನೊಟ್ಟಿಗೆ ದೇವರಿದ್ದಾರೆ ಅವನನ್ನು ತಂದೆಯಾದ ದೇವರು ಗುಣಪಡಿಸಿ ಪಡಿಸ್ತಾರೆ ಎಂಬಂತಹ ಒಂದು ದೃಢವಾದಂತಹ ಒಂದು ವಿಶ್ವಾಸ ನೋಡಿ ಇದು ನಮ್ಮಲ್ಲಿ ಏನಾಗಿರ್ಬೇಕು ದೇವರ ಬಗ್ಗೆ ನಮ್ಮಲ್ಲಿರುವಂತಹ ನಿಜವಾದಂತಹ ಒಂದು ಪ್ರೀತಿ ಇದು ನಾವು ಪೂರ್ಣ ಹೃದಯದಿಂದ ಮಾಡುವಂತಹ ಪ್ರೀತಿ ಇದು ನೋಡಿ ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇವತ್ತು ನಾನು ಇದ್ದೇನಾ ಎಂಬುದಾಗಿ ನಾವು ಇವತ್ತು ನೋಡುವಾಗ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಚನದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲ ದೊರೆಯುತ್ತೆಂದು ಬಲ್ಲೆವಷ್ಟೇ ನಮ್ಗೆಲ್ಲ ಕೊಟ್ಟಿದ್ದು ದೇವರು ಏನ್ ಕಡಿಮೆ ಮಾಡಿದ್ದಾರೆ ಸಹೋದರದ ಪ್ರಕಾಶ್ ಇವತ್ತು ಪ್ರಾರ್ಥನೆ ಮಾಡುವಾಗಲೂ ಅದೇ ರೀತಿಯಾಗಿ ಹೇಳಿದ್ರು ನಮಗೆ ಲೌಕಿಕವಾಗಿಯೂ ದೇವರು ಏನ್ ಮಾಡಿದ್ದಾರೆ ಕೈ ಬಿಟ್ಟು ಹಾಕ್ಲಿಲ್ಲ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮನ್ನು ದೇವರು ಜ್ಞಾನದಲ್ಲಿಯೂ ಎಲ್ಲದರಲ್ಲಿಯೂ ನಮ್ಗೆ ಬೇಕಾದಷ್ಟು ಏನ್ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಎಲ್ಲದರಲ್ಲಿ ದೇವರೇನ್ ಮಾಡಿದ್ದಾರೆ ಬೇಕಾದದ್ದೆಲ್ಲ ದೊರೆಯುತ್ತೆಂದು ಬಲ್ಲಿರಷ್ಟೇ ನೀವು ಲೋಕದಲ್ಲಿ ದುರಾಶೆಯನ್ನುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾರೆ ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ ಇದು ನಮಗೆ ಕೊಟ್ಟಂತಹ ವಾಕ್ಯ ಆದುದರಿಂದ ನಾವು ಏನಾಗ್ಬೇಕಂತ ಹೇಳಿದ್ರೆ ಪರಿಶುದ್ಧವಾದ ಉಪಕರಣಗಳನ್ನು ನಾವೇನ್ ಮಾಡಿದ್ದೀವಿ ಇವತ್ತು ಹೊತ್ತುಕೊಳ್ಳುವಂತಹ ಸೌಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಪರಿಶುದ್ಧವಾದ ಉಪಕರಣಗಳು ನಮಗೆ ಗೊತ್ತುಂಟು ಸತ್ಯವೇದ ಸುವಾರ್ತೆಗಳನ್ನು ಸಾರುವಂತದ್ದು ದೇವರು ನಮ್ಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಸವಲತ್ತಾಗಿದೆ ಇದನ್ನು ನಾವೇನ್ ಮಾಡ್ಬೇಕಂದ್ರೆ ಉಪಯೋಗಿಸ್ಕೊಳ್ಬೇಕು ಎಂಬುದಾಗಿ ನಾವು ನೋಡ್ತೇವೆ ಅದೇ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಎಂಟನೇ ಅಧ್ಯಾಯ ಎಂಟನೇ ವಚನ ಎಂಟನೇ ವಚನ ಎರಡು ಪೇತ್ರ ಒಂದು ಎಂಟು ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ ಮಾಡುತ್ತವೆ ನೋಡಿ ಹಾಗಾದ್ರೆ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನೋಡಿ ಇವತ್ತು ನಮ್ಮ ಎದುರಿನಲ್ಲಿ ನಮ್ಗೆ ಅಂಕಲ್ ಇದ್ದಾರೆ ಅವರು ಒಂದು ಪ್ರೀತಿ ಮಾಡಿ ಅವರ ಜೀವ ದಿನಗಳಲ್ಲಿ ಅವರು ನಡೆದ ಹಾಗೆ ನಾವು ನಡೀತೇನೆಂಬುದಾಗಿ ಇವತ್ತು ಅವರ ಮಗನಿಗೆ ಹೇಳುವ ಹೇಳುವ ಒಂದು ಏನಂತ ಹೇಳಿದ್ರೆ ಅವರು ಅಷ್ಟು ಮಾದರಿ ತೋರಿಸಿದ್ದಾರೆ ನಮ್ಮ ತಂದೆಯ ಬಗ್ಗೆ ಕೂಡ ಅದೇ ಒಂದು ಹೆಮ್ಮೆ ನನಗೆ ಉಂಟು ಆದ್ರೆ ಅವರಲ್ಲಿದ್ದಂತಹ ಮನಸ್ಸು ಅದು ಏನಂತ ಹೇಳಿದ್ರೆ ಅಲ್ಲಿಗೆ ನಾನು ಏನಾಗ್ಲಿಲ್ಲ ರೀಚ್ ಆಗ್ಲಿಲ್ಲ ಇನ್ನು ನಾನು ಕ್ರಿಸ್ತೇಸಿನಲ್ಲಿ ಇದ್ದಂತಹ ಮನಸ್ಸಿಗೆ ರೀಚ್ ಆಗ್ಲಿಕ್ಕೆ ನಾನು ಇನ್ನೆಷ್ಟು ಕಷ್ಟ ಪಡ್ ಒಮ್ಮೆಮ್ಮೆ ನನಗೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ನನಗೆ ತಬ್ಬಿಬ್ಬ ಯಾಕಂದ್ರೆ ನಮ್ಮ ಹಿರಿಯರಲ್ಲಿ ಇದ್ದಂತಹ ಮನಸ್ಸು ಏನಂತ ಹೇಳಿದ್ರೆ ಅಂತಹ ಒಂದು ಅದ್ಭುತವಾದ ಮನಸ್ಸು ಅದಕ್ಕೆ ಅದಕ್ಕೆ ಮುಖ್ಯವಾಗಿ ಅವರಿಗೆ ಸಪೋರ್ಟ್ ಮಾಡಿದಂತಹ ಸಹೋದರಿಯರು ಅವರ ಧರ್ಮ ಪತ್ನಿಯರು ಕೂಡ ಅಷ್ಟೇ ಮುಖ್ಯವಾಗಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಒಂದು ಸೇವೆ ಅವರೊಟ್ಟಿಗೆ ಇರುವಂತಹ ಅವರಿಗೆ ಹೆಗಲಿಗೆ ಹೆಗಲು ಕೊಡೋದ್ರಲ್ಲಿ ಅವರು ಕೂಡ ಏನಾಗ್ತಾರೆ ಅಂತ ಹೇಳಿದ್ರೆ ಪರಿಶುದ್ಧವಾಗಿರ್ತಾರೆ ಯಾಕಂತ ಅವರಿಲ್ಲದೆ ಇಲ್ಲದೆ ನಮ್ಗೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಅವರು ನೀವು ಹೋಗ್ಬೇಡಿ ಎಂಬುದಾಗಿ ಕಟ್ ಹಾಕಿದ್ರೆ ನಮ್ಗೆ ಏನಾಗ್ತದೆ ಪ್ರಾಬ್ಲಮ್ ಆಗ್ತದೆ ಆದ್ರೆ ದೇವರು ನಮ್ಗೆ ಏನ್ ಮಾಡ್ಲಿಲ್ಲ ಹಾಗೆ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲವನ್ನೂ ದೇವರು ಏನ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಬೇಕಾದ ರೀತಿಯಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೆಟ್ ಮಾಡಿ ಕೊಟ್ಟಿದ್ದಾರೆ ಆದುದರಿಂದ ಭಕ್ತಿಗೂ ಬೇಕಾದದೆಲ್ಲ ದೊರೆಯುತ್ತೆಂದು ನಾವೇನ್ ಮಾಡಿದ್ದೇವೆ ನಮ್ಗೆ ತಿಳಿಯಪಡಿಸಿದ್ದಾರೆ ಆದ್ರಿಂದ ಕರ್ತನಲ್ಲಿ ನನ್ನ ಪ್ರಿಯರೇ ಫೆಬ್ರವರಿ ಐದನೇ ತಾರೀಕು ಅದರಲ್ಲಿ ಮನದಲ್ಲಿ ಒಂದು ವಿಚಾರವನ್ನು ನಮ್ಗೆ ಏನ್ ಮಾಡಿದ್ದಾರೆ ಹೇಳಿದ್ರೆ ತಿಳಿಯಪಡಿಸಿದ್ದಾರೆ ಒಂದು ವಿಚಾರ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಅದರ ಹೆಡ್ಡಿಂಗ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವರ ಒಂದನೇ ತೆಸಲೋನಿಕ ನಾಲ್ಕನೇ ಅಧ್ಯಾಯ ಮೂರನೇ ವಚನ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ದೇವರ ಚಿತ್ತವೇನೆಂದರೆ ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ಆಗಿನ ಕಾಲಗಳಲ್ಲಿ ಈಗಿನ ಕಾಲದ ನಮಗೆ ಬರೀತಾರೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ಅದಕ್ಕೆ ಇಲ್ಲಿ ಬರೀತಾರೆ ಏನಾದ್ರು ಹೇಳಿದ್ರೆ ದೇವರ ಒಂದು ದೈವ ಪ್ರೇರಣೆಗೊಳಗಾಗಿರುವ ಅಪೋಸ್ತಲನು ಘೋಷಿಸುವಂತೆ ದೈವ ಪ್ರೇರಣೆಗೊಳಗಾದ ಅಪೋಸ್ತಲನು ಘೋಷಿಸುವಂತೆ ನಾವು ದೇವರ ವಾಕ್ಯವನ್ನು ಇತರರಿಗೆ ನಿರರ್ಗಳವಾಗಿ ಪ್ರಚಾರ ಮಾಡಿದರು ಇವತ್ತು ನನಗೆ ಅಂತ ಕೆಪಾಸಿಟಿ ಇದ್ರು ನಿರರ್ಗಳವಾಗಿ ಅಧಿಕಾರದಿಂದ ಪ್ರಕಟ ಯಾವ ವಿಚಾರವನ್ನು ಕೇಳಿದ್ರು ನನಗೆ ಎತ್ತಿದ ಕೈ ನಂಗೆ ಏನುಂಟು ಅದನ್ನು ನಿರರ್ಗಳವಾಗಿ ನಾನೇನ್ ಮಾಡ್ತೇನೆ ಅದನ್ನು ಹೇಳುವಂತಹ ಒಂದು ಶಕ್ತಿ ನನಗೆ ಇದ್ದರು ನಮ್ಮಲ್ಲಿರುವುದೆಲ್ಲವನ್ನು ಬಡವರಿಗೆ ದಾನ ಮಾಡಿದರು ಏನುಂಟು ಎಲ್ಲವನ್ನು ಎ ಟು ಝೆಡ್ ನಾನು ಮಾಡ್ತೇನೆ ದಾನ ಮಾಡ್ತೇನೆ ಮಾಡಿದರು ಒಂದು ಒಳ್ಳೆಯ ಕಾರ್ಯದ ನಿಮಿತ್ತ ನಮ್ಮನ್ನು ನಾವು ಬಲಿದಾನ ಮಾಡಿದ್ದಾಗ್ಯೂ ನಮ್ಮನ್ನು ನಾವು ಏನ್ ಮಾಡಿದ್ದೇವೆ ಬಲಿದಾನ ಮಾಡಿದ್ದಾಗ್ಯೂ ದೇವರ ಪ್ರೀತಿ ಕ್ರಿಸ್ತನ ಮನಸ್ಸು ಇವು ನಮ್ಮಲ್ಲಿ ಅಭಿವೃದ್ಧಿಗೊಂಡು ನಮ್ಮನ್ನು ಆಳ್ವಿಕೆ ಮಾಡಿದರು ನೋಡಿ ಇವು ನಮ್ಮಲ್ಲಿದ್ದು ದೇವರ ಪ್ರೀತಿ ಕ್ರಿಸ್ತನ ಮನಸ್ಸು ನಮ್ಮಲ್ಲಿದ್ದು ನಮ್ಮಲ್ಲಿ ಏನ್ ಮಾಡ್ತಾ ಉಂಟಂತೆ ಅದು ಆಳ್ವಿಕೆ ಮಾಡಿದ್ದಾಗ್ಯೂ ನಮ್ಮಲ್ಲಿ ಪ್ರೀತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ದೇವರ ದಿವ್ಯ ದೃಷ್ಟಿಯಲ್ಲಿಯೂ ಹಾಗೂ ಆತನ ಹೆಣಿಕೆಯಲ್ಲಿಯೂ ನಾವು ಏನೂ ಆದ್ರಿಂದ ನಂಬಿಕೆ ನಾವು ಇಡುವಂಥದ್ದು ಕರ್ತನಲ್ಲಿ ಪ್ರಿಯರೇ ನಾನು ನೂರಕ್ಕೆ ನೂರು ನಂಬಿಕೆ ಉಂಟು ನನಗೆ ದೇವರ ಮೇಲೆ ನಾನು ನಿರೀಕ್ಷೆಯನ್ನು ಇಡುವಂಥದ್ದು ಆದ್ರೆ ನನ್ನಲ್ಲಿ ಪ್ರೀತಿ ನಾವು ಯಾವತ್ತು ಮಾಡುವಂಥದ್ದು ಅದು ಇಡುವಂಥದ್ದಲ್ಲ ಪ್ರೀತಿ ಮಾಡಬೇಕು ನಾವು ಆದುದರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಶುದ್ಧರಾಗಿರ್ಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಅದೇ ಫೆಬ್ರವರಿ ಮೂರಲ್ಲಿ ಏನಂತ ಹೇಳಿದ್ರೆ ಬರೀತಾರೆ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರುತ್ತದೆಂದು ಕೆಲವು ಜನರು ಮಾತ್ರವೇ ಏನು ಮಾಡಿರ್ತಾರೆ ಅಂತೇಳಿ ಅದನ್ನು ಅಂತ ಹೇಳಿದ್ರೆ ಆದುದರಿಂದ ಶುದ್ಧವಾದ ಗಂಭೀರ ಹಾಗೂ ಪವಿತ್ರವಾದ ಆಲೋಚನೆಗಳು ಯೋಚನೆಗಳು ನಮ್ಮ ಮಾನಸಿಕ ಹಾಗೂ ನಮ್ಮ ನೈತಿಕ ಸ್ಥಿತಿಯ ಮೇಲೆ ಅದೇನ್ ಮಾಡ್ತದೆ ಅಂತೇಳಿ ಒಂದು ಉನ್ನತವಾದ ಉದಾತ್ತವಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ ಅದೇ ನಮ್ಮನ್ನ ಏನ್ಮಾಡ್ತದಂತೆ ಒಳ್ಳೆ ಆಲೋಚನೆಗಳು ನಮ್ಮನ್ನ ಮಾಡ್ತದೆ ಚೈತನ್ಯಗೊಳಿಸ್ತದೆ ಎಂಬುದಾಗಿ ನಾವೇನ್ ಮಾಡ್ಬೇಕು ತಿಳ್ಕೊಳ್ಬೇಕು ಅದುದರಿಂದ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಎಂಬುದಾಗಿ ಆದ್ರೆ ನಮ್ಮನ್ನು ನಾವು ಈ ರೀತಿಯಾಗಿ ಏನಾಗ್ಬೇಕಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ ನಾವೇನ್ ಮಾಡಬೇಕು ಶುದ್ಧರಾಗಿರ್ಬೇಕು ಇದೇ ದೇವರ ಏನಾಗಿರ್ತದೆ ಚಿತ್ತವಾಗಿರ್ತದೆ ಆದ್ರಿಂದ ಕರ್ತನಲ್ಲಿ ನನ್ನ ಪ್ರಿಯರೇ ನಾವು ನಮಗೆ ಇರುವಂತಹ ಒಂದು ಒಂದು ವಿಶೇಷವಾದಂತಹ ಆಶೀರ್ವಾದಗಳಲ್ಲಿ ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಏನಾಗಬೇಕು ಬೆಳಿಬೇಕು ಅದರಲ್ಲಿ ಏನು ಮುಖ್ಯವಾಗಿ ನಾವು ಒಂದೇ ಮನೆ ವಾರ್ತೆಯಂತಿರುವ ನಮ್ಮ ಪ್ರಿಯರನ್ನು ನಾವು ಪ್ರೀತಿ ಮಾಡುವುದನ್ನು ಮುಖ್ಯವಾಗಿ ಏನಾಗ್ಬೇಕಂತ ಹೇಳಿದ್ರೆ ಕಲಿಬೇಕು ನಿಷ್ಕಪಟವಾದಂತಹ ಪ್ರೀತಿ ನಿಷ್ಕಪಟವಾದಂತಹ ಪ್ರೀತಿ ನಮ್ಮೆಲ್ಲರಲ್ಲಿಯೂ ಏನಾಗಿರ್ಬೇಕು ಇರ್ಬೇಕು ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಇಸ್ರೇ ಅಲ್ಲಿ ಇಸ್ರೇ ಪರಿಸರ ಶಾಸ್ತ್ರಿಗಳನ್ನು ನೋಡಿದ ಕೂಡಲೇ ಯೇಸುಸ್ವಾಮಿಗೆ ಏನಾಗ್ತಿದ್ದಂತೆ ಇವರ ಹೃದಯದ ಆಲೋಚನೆಗಳು ಅವರಿಗೆ ಕರೆಕರೆ ಉಂಟು ಮಾಡ್ತಿತ್ತು ಏನಂತ ಹೇಳಿದ್ರು ಇವರ ಹೃದಯದಲ್ಲಿ ಆಲೋ ಯಾಕಂತ ಹೇಳಿ ಯೇಸು ಸ್ವಾಮಿ ಹೊರಗಣ ಅವರಿಗೆ ಕಾಣ್ತಾನೆ ಇರಲಿಲ್ಲ ಅವರಿಗೆ ಕಾಣೋದಿ ಒಳಗಿನ ಹೃದಯದ ಆಲೋಚನೆಗಳನ್ನು ಗ್ರಹಿಸಿಕೊಳ್ಳುವಂತಹ ಅಪಾರವಾದಂತಹ ಶಕ್ತಿ ಅವರಿಗೆ ಇರೋದ್ರಿಂದ ಇದನ್ನೇ ನೋಡುವಾಗ ಅವರಿಗೆ ಏನಾಗ್ತದೆ ಹಿಂಸೆ ಇರ್ತಿತ್ತು ಅವರೇ ಇದಕ್ಕೆ ಹೇಳ್ತಿದ್ರು ಅವರದ್ದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಅಯ್ಯೋ ಕಪಟಿಗಳಾದ ಪರಿಸಯರೇ ನಿಮ್ಮ ಅವಸ್ಥೆ ಅಂತ ನೀವ್ ಯಾಕೆ ನೀವು ಹೀಗೆ ಮಾಡ್ತೀರಿ ನೀವೇನ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಕೂಡ ಬರುವುದಿಲ್ಲ ಹೋಗೋರಿಗೆ ಕೂಡ ನೀವ್ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆದುದರಿಂದ ಏನಾಗಿರ್ಬೇಕಂತ ಹೇಳಿದ್ರೆ ನಾವು ಯಸ್ವಾಮಿಯ ಎದುರಲ್ಲಿ ಏನಾಗಿರ್ಬೇಕಂತೆ ಶುದ್ಧರಾಗಿರ್ಬೇಕು ನಮ್ಗೆ ಏನಾಗಿರ್ಬೇಕು ನಮ್ಗೆ ಈ ಮಾತು ಬೇಡ ಅಯ್ಯೋ ಕಪಟಿಗಳಾದ ಬೈಬಲ್ ಸ್ಟೂಡೆಂಟ್ಸ್ ನಮ್ಗೆ ಅದೇನು ಬೇಡ ನಮ್ಗೆ ಅದು ಅದ್ರ ಹತ್ತಿರ ಕೂಡ ನಮ್ಗೆ ಏನಾಗಬಾರ್ದು ನಾವು ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಸ್ವಾಮಿಯ ಕೈ ನಮ್ಮ ಹೆಗಲ ಮೇಲೆ ಉಂಟು ಅವರು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಡಿಸ್ತಾರೆ ನಾವು ಅವರ ಅಧೀನದಲ್ಲಿದ್ದೇವೆ ಆತನು ಪಾಲಿಸುವ ಹಿಂಡು ನೋಡಿ ಎಷ್ಟು ದೊಡ್ಡ ಹಿಂಡು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಐಡೆಂಟಿಟಿ ಹೆಸರು ಒಬ್ಬರನ್ನೊಬ್ಬರು ಒಂದೊಂದು ಕುರಿಯನ್ನು ಹೆಸರೆಸರಾಗಿ ಹೆಸರಾಗಿ ಏನ್ ಮಾಡ್ತಾರೆ ಯೇಸಾಮಿ ತನ್ನ ಹಿಂದಿನೊಳಗೆ ಕರೀತಾರೆ ಈ ಒಂದು ಜ್ಞಾನ ನಮ್ಮಲ್ಲಿ ಇರೋದ್ರಿಂದ ನಾವು ಪರಿಶುದ್ಧರಾಗುವಂತದ್ದು ಪರಿಶುದ್ಧರಾಗಿ ನಮ್ಮ ಜೀವಿತಗಳಲ್ಲಿ ಇರುವಂತದ್ದು ಅತ್ಯಂತ ಅತ್ಯಂತ ಒಂದು ಪ್ರಾಮಾಣಿಕವಾದಂತಹ ವಿಚಾರ ಆದುದರಿಂದ ಇದಕ್ಕೋಸ್ಕರವೇ ನಾವೇನ್ ಮಾಡುವ ಅನುದಿರವು ಏನ್ ಮಾಡುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವ ನೀವು ಬೇಡಿರಿ ನಿಮ್ಗೆ ಏನ್ ಮಾಡ್ತೇನೆ ನಾನು ಕೊಡ್ತೇನೆ ನನ್ನದು ಏನಂತ ಹೇಳಿದ್ರೆ ನನ್ನದು ಮೋಟುಕ ಎಲ್ಲ ನೀವು ಎಷ್ಟು ಕೇಳ್ತೀರಿ ಅಷ್ಟು ನಾನು ಏನ್ ಮಾಡ್ತೇನೆ ಕೊಡ್ತೇನೆ ನ್ಯಾಯವಾಗಿ ನೀವೇನ್ ಮಾಡಿ ಕೇಳಿ ಆದ್ರಿಂದ ನನ್ನ ಪ್ರಿಯರೇ ಯವನಸ್ಥರಿದ್ದೀರಿ ಯವನಸ್ ದಿನಗಳಲ್ಲಿ ಶೋಧನೆಗಳು ವಿಪರೀತ ಆದ್ರಿಂದ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ದೇವರೇನು ಇಡ್ತಾರೆ ಕೊಟ್ಟಿರ್ತಾರೆ ಆದುದರಿಂದ ಎಲ್ಲಕ್ಕೂ ಒಂದೇ ಉತ್ತರ ಏನಂತ ಹೇಳಿದ್ರೆ ಒಂದು ಪ್ರೀತಿ ಆದುದರಿಂದ ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಈ ಒಂದು ವರ್ಡ್ ನಮಗೇನ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ನಾವೇ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯ ಈ ಒಂದು ಪ್ರೀತಿ ನಮ್ಮೆಲ್ಲರಲ್ಲಿ ಇರಲಿ ನಮ್ಮೆಲ್ಲಾ ಜೀವಿ ದಿನಗಳಲ್ಲಿ ಯೇಸು ಕ್ರಿಸ್ತ ನಮ್ಮನ್ನು ನಡೆಸಿ ನಡೆಸ್ತಾರೆ ಅದೇ ರೀತಿಯಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ಒಂದು ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಂತಹ ದೇವರಿಗೂ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದಂತಹ ಒಂದು ಸಮ್ಮೇಳನವನ್ನು ಆಯೋಜಿಸಿದಂತಹ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳಿಗೂ ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಸಹೋದರರಿಗೂ ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ನಾನು ವಂದನೆಗಳನ್ನು ನಿಮ್ಮ ನಮ್ಮ ಪ್ರೀತಿ ಅನ್ಯೋನ್ಯತೆಯನ್ನು ನಿಮ್ಮಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ದೇವರಿ ವಾಕ್ಯಗಳನ್ನು ಆಶೀರ್ವದಿಸಿರಿ ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮಗೆ ಒಳ್ಳೆಯ ಒಂದು ಆಹಾರವನ್ನು ಕೊಟ್ರು ಆ ಒಂದು ವಿಷಯಗಳನ್ನು ಗಮನಿಸಬೇಕಾದ್ರೆ ಪರಿಶುದ್ಧ ಅನ್ನುವಂಥದ್ದು ಎಷ್ಟು ಮುಖ್ಯವಾದಂಥ ವಿಷಯವನ್ನ ಸಹೋದರ ನಮಗೆ ಅನೇಕ ವಿಷಯಗಳ ಮೂಲಕ ತಿಳಿಸಿಕೊಟ್ರು ಹಾಗಾಗಿ ಅದರ ಕುರಿತು ನಾನು ಎಕ್ಸ್ಪ್ಲನೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಹೋದರು ಮಾತಾಡಿದಂತ ಕನ್ನಡ ನಿಮ್ಗೆಲ್ರಿಗೂ ಅರ್ಥವಾಗಿರುತ್ತೆ ಸ್ಪಷ್ಟವಾಗಿ ಸೊ ತಂದೆ ದೇವರು ಈ ಒಂದು ಸಮಯದಲ್ಲಿ ಕೊಟ್ಟಂತ ಈ ಒಂದು ದೇವರ ಒಂದು ಸಂದೇಶಕ್ಕಾಗಿ ತಂದೆ ದೇವರಿಗೆ ಕರ್ತನ ದೇವಸ್ಥರ ಮೂಲಕ ಕತ್ತನೆ ಸಲ್ಲಿಸುತ್ತಾ ಈ ಒಂದು ವಿಷಯವನ್ನು ನಮಗೆ ಸರಳವಾಗಿ ತಿಳಿಸಿಕೊಟ್ಟಂತ ನಮ್ಮ ಪ್ರೀತಿಯ ಸೋರಾದಂತ ಮನೋಹರವರೆಗೂ ನಮ್ಮೆಲ್ಲರ ಪರವಾಗಿ ಕತ್ತನೆ ಸಲ್ಲಿಸುವ ಈಗ ಈ ಒಂದು ಮೊದಲೇ ಒಂದು ಸೆಷನ್ ಅಂತ್ಯ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ನನ್ರಿಯಾಲ್ ತುದಿ ಪಾಡು ಎನ್ನುವಂತ ಒಂದು ಹಾಡನ್ನು ಹಾಡಿ ಈ ಒಂದು ಕೂಟವನ್ನು ಅಂತ್ಯ ಮಾಡೋಣ ಮಾಡೋ ಹಾಗೆ ನಮ್ಮ ಮಧ್ಯ ಸಹೋದರ ಸುಧಾನ್ವಾಗಿ ಜೋಸಫ್ ಒಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೆ ಪ್ರಾಪ್ತಿಸೋಣ ಪರಿಶುದ್ಧರು 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 ಎಂದು ದಿನನಿತ್ಯವು ಕೆರೋಬಿಗಳಿಂದಲೂ ಸರಾಪ್ಯರಿಂದಲೂ ಕೋಟ್ಯಾನು ಕೋಟಿ ಪರಿಶುದ್ಧ ದೇವದೂತರುಗಳಿಂದಲೂ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪರಿಶುದ್ಧ ಪರಲೋಕದ ತಂದೆ ನಿಮ್ಮ ನಾಮಕ್ಕೆ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ ತಂದೆ ಅನ್ಯರು ವಿಗ್ರಾರಾಧಕರು ಪಾಪ ಅಪರಾಧಗಳನ್ನು ಮಾಡಿ ಅಂದರೆ ಈ ಲೋಕದ ಅಧಿಪತಿ ನಂಬಲೊಲ್ಲದವರನ್ನು ಅವಿವಿಧೇಯತ್ವಕ್ಕೆ ಪ್ರೇರೇಪಿಸುವ ದುರಾತ್ಮನಿಗೆ ಒಳಪಟ್ಟು ಶರೀರದ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಾಡಬಾರದೆಲ್ಲ ಪಾಪ ಮಾಡಿ ನಿಮ್ಮ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು ನೀವು ನಿಮ್ಮ ಕೋಪಕ್ಕೆ ತಕ್ಕಂತೆ ನಮ್ಮನ್ನು ಶೀಕ್ಷಿಸದೆ ನಿಮ್ಮ ಕರಣೆ ಕೃಪೆಯಿಂದ ನಮ್ಮೆಲ್ಲರನ್ನು ಶ್ರಮಿಸಿ ನಮ್ಮ ಪಾಪದ ಸಂಬಳ ಮರಣವೆಂಬ ಶಾಪವನ್ನು ನಿಮ್ಮ ಕುಮಾರರ ಮೇಲೆ ಒರೆಸಿ ಅವರ ಬಾಸುಂಡಿಗಳಿಂದ ನಮ್ಮನ್ನು ಗುಣಪಡಿಸಿ ಅವರ ಬಲಿಯ ಮುಖಾಂತರ ನಮಗೆ ರಕ್ಷಣೆ ನೀಡಿದ್ದೀರಿ ಇವುಗಳನ್ನು ನಮ್ಮ ಜೀವನ ಪ್ರಯಂತರ ನಾವು ಯಾವಾಗಲೂ ನೆನೆಸಿಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ ತಂದೆ ಇನ್ನು ಮುಂದೆ ನಾವು ಯಾವ ರೀತಿ ನಡಿಬೇಕು ನುಡಿಬೇಕೆಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದೀರಿ ಅವರ ಎಜ್ಜೆ ಜಾಡಿನಲ್ಲಿ ನಡೆದು ಅವರ ಸಾರೂಪಕ್ಕೆ ಬಂದು ನಿನಗೆ ಆಗಿ ನಿನ್ನ ಪ್ರಿಯರಾದ ಮಕ್ಕಳಾಗುವಲು ಯಾವ ಎಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ ತಂದೆ ಈ ದಿನ ಸತ್ಯವೇದದಲ್ಲಿ ಮರೆಯಾಗಿಟ್ಟಂತ ನಿಮ್ಮ ದೈವಿಕ ಯೋಚನೆಯನ್ನು ಈ ದಿನ ನಿಮ್ಮ ದಾಸನು ನಿಮ್ಮ ಭಕ್ತನು ನಮ್ಮೆಲ್ಲರ ಪ್ರೀತಿಯ ಮನೋಹರ್ ಅಣ್ಣನವರ ಮುಖಾಂತರ ಹೇಳಿದ ಆ ಜೀವವುಳ್ಳ ಮಾತುಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯಲು ನೀವು ಮಾಡಿದ ಉಪಕಾರಗಳಿಗೋಸ್ಕರ ಸೋಸ್ತ್ರ ತಂದೆ ಯಾವ ರೀತಿ ನೀವು ಪರಿಶುದ್ಧರು ನಿಮ್ಮ ಕುಮಾರರು ಪರಿಶುದ್ಧರು ನಿಮ್ಮ ಮಕ್ಕಳಾಗರೂ ಸಹ ಪರಿಶುದ್ಧರಾಗಿರಬೇಕೆಂದು ಅಶುದ್ಧತ್ವವನ್ನು ಸಂಪೂರ್ಣವಾಗಿ ಬಿಟ್ಟು ಶುದ್ಧರಾಗಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ ತಂದೆ ಈ ಒಂದು ಶುದ್ಧರಾಗಲು ನಮ್ಮಲ್ಲಿರುವಂತ ಹಳೆ ಗುಣ ಸ್ವಭಾವ ನಡೆ ನುಡಿ ನಿಮಗೆ ಇಷ್ಟವಿಲ್ಲದನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಿ ಸರಳತೆ ಸತ್ಯತೆ ಎಂಬ ಆ ಗುಣಲಕ್ಷಣಗಳನ್ನು ಧರಿಸಿದವರಾದಂತ ನಿಮ್ಮ ಕುಮಾರರ ಆ ಚಿಂತೆ ಆ ಮನಸ್ಸು ಆ ನೀತಿ ವಸ್ತ್ರ ಅವರನ್ನೇ ಧರಿಸಿಕೊಂಡು ಅವರ ರೀತಿಯಲ್ಲಿ ನಡೆದು ನಿಮಗೆ ಸಾಕ್ಷಿಯಾಗಿ ಜೀವಿಸುದಾದ್ರೆ ನಿಮ್ಮ ಮಕ್ಕಳಾಗುವ ಭಾಗ್ಯವನ್ನು ಈ ದಿನ ನಮಗೆ ಹೇಳಿದ ಆ ಮಾತುಗಳಿಗೋಸ್ಕರ ಸೋಸ್ತ್ರ ತಂದೆ ಅಪ ಆ ಮಾತಿನಲ್ಲಿರುವಂತ ವಿಷಯಗಳು ನಿಜವಾಗಲು ನಾವು ನಡೆಯುವುದಾದರೆ ಶುದ್ಧರಾಗುತ್ತೇವೆ ಎಂಬ ಆ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಲ್ಲೂ ನೀವು ಪುನಃ ಹುಟ್ಟಿಸಿ ನಡೆಸಿದ್ದಕ್ಕಾಗಿ ಸೋಸ್ತ್ರ ತಂದೆ ತಂದೆ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಅವ್ರು ಮಾಡುತ್ತಿರುವಂತ ಎರಡನೇ ಕನ್ವೆಷನ್ ಅನ್ನು ನಿನ್ನ ಪೂಜೆ ಪಾದಕ್ಕೊಪ್ಪಿಸ್ತೀವಿ ತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಹೋದರ ಸಹೋದರಿಯರುಗಳು ನಿನ್ನ ಪೂಜೆ ಪಾದಕ್ಕೂ ತಂದೆ ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳನ್ನು ಸಹ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೀವಿ ತಂದೆ ಎಲ್ಲರನ್ನು ಅಂಗೀಕರಿಸಿರಿ ಆಶೀರ್ವದಿಸಿರಿ ತಂದೆ ತಂದೆ ಮುಂದೆ ಮಾತಾಡುವಂತ ಒಂದೊಂದು ಮಾತುಗಳನ್ನು ಆ ಸಹೋದರಗಳನ್ನು ಆಶೀರ್ವದಿಸಿ ಅವ್ರ ಮುಖಾಂತರ ನೀವು ಮಾತಾಡುವ ಮಾತುಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳಲು ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿ ಕೈ ಹಿಡಿದು ನಡೆಸುವ ತಂದೆ ನಿನ್ನ ಪಾದಕ್ಕೆ ಸೋಸ್ತರಪ್ಪ ತಂದೆ ಈ ದಿನ ಪಾಠದ ಆರಂಭದಿಂದ ಕೊನೆವರೆಗೂ ನಿಮ್ಮ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿದ್ದು ನೀವು ನಡೆಸ್ಕೊಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ ಆಮೇಲೆ